ಹಾಗೆ ಜೀವನಿಗೆ ಒಂದು ಶರೀರ ಇದೆ, ಭಗವಂತನಿಗೆ ಬ್ರಹ್ಮಾಂಡ ದೇಹ. ಆಯ್ತಾ? ಆ ಶರೀರದಲ್ಲಿ, ಜೀವನ ಶರೀರದಲ್ಲಿ ಚಿದಾಭಾಸ ಇದೆ, ಆತ್ಮದ ಬೆಳಕು ಬಿದ್ದಿದೆ, ನಮ್ಮ ದೇಹದಲ್ಲಿ ಚೈತನ್ಯ ಬಂದಿದೆ, ಅದಕ್ಕೆ ಚಿದಾಭಾಸ ಅಂತ ಹೇಳೋದು. ಅದು ನಿಜವಾದ ನಾನು. ಅದೇ ರೀತಿ ಇಡೀ ಬ್ರಹ್ಮಾಂಡದಲ್ಲಿ ಚಿದಾಭಾಸ ಆಗ್ತಾ ಇದೆ, ಅವನಿಗೆ ಈಶ್ವರ ಅಂತ ಹೇಳೋದು. ಇಡೀ ಬ್ರಹ್ಮಾಂಡದಲ್ಲಿ ಆ ಬೆಳಕು ಬಿದ್ದಿದೆ. ಈಗ ತತ್ವಮಸಿ ಅಂತ ಹೇಳಿದ್ರೆ, ನೋಡಪ್ಪ, ನೀನು ಕೂಡ ಚಿದಾಭಾಸ, ನೀನು ಈಶ್ವರನು ಕೂಡ ಚಿದಾಭಾಸ, ಎರಡು ಒಂದೇ ಅಂತ ಹೇಳಿ. ಅದರಂತೆ ನಿನಗೆ ಈಶ್ವರನ ಶಕ್ತಿ ಇದೆ, ನೀನು ಭಗವಂತನಾಗಿ ಬ್ರಹ್ಮಾಂಡ ಆಗಿದ್ದಲ್ಲ, ನೀನು ನಿನ್ನ ದೇಹ ಲೋಟನೇ, ಈಶ್ವರನ ದೇಹ ಬ್ರಹ್ಮಾಂಡನೇ. ಆದರೆ ಆ ದೇಹಕ್ಕೂ ಮತ್ತು ಬ್ರಹ್ಮಾಂಡಕ್ಕೂ ಬೆಳಕು ಇದೆಯಲ್ಲ, ಚೈತನ್ಯ ಇದೆ, ಅದು ಒಂದು ಚಿದಾಭಾಸ. ಅರ್ಥ ಆಗ್ಯಾ? ಸೊ ಓ, ನಾನು ಈಶ್ವರ ಧ್ಯಾನ ಹೇಳ್ಬಿಡ್ತೀನಿ ನೋಡು, ಈಶ್ವರನಿಗೆ ಶಕ್ತಿ ಇದೆ, ಅದು ಶಕ್ತಿ ಬಗ್ಗೆ ಇಲ್ಲ. ಅದೇ ಆ ಈಶ್ವರನಿಗೂ ಬೆಳಕು ಚಿದಾಭಾಸ, ನಿಮಗೂ ಬೆಳಕು ಚಿದಾಭಾಸ, ಆ ಚಿದಾಭಾಸ ಎರಡು ಒಂದು. ಆಯ್ತಾ? ಈಗ ನೀವು ನಾನು ಅಂತ ಹೇಳ್ತಿರಲ್ಲ, ಅದು ಯಾವ ನಾನು? ದೇಹ ನಾನು, ಮನಸ್ಸು ನಾನು, ಬುದ್ಧಿ ನಾನು, ಚೈತನ್ಯದಲ್ಲಿ ನೀವು ಯಾವ ನಾನು ಇದ್ದೀರಾ? ಆ ಚೈತನ್ಯವೇ ನಿಜವಾದ ನಾನು, ಆ ಡಿವೈನ್ ಚೈಲ್ಡೇ ನಿಜವಾದ ನಾನು. ಸೊ ಹಾಗೆ ಪುನಃ ಪುನಃ ನಾನು ಮತ್ತು ಈಶ್ವರ ಒಂದೇ ಅಂತ ತಿಳ್ಕೋಬೇಕು. ಯಾವುದರಲ್ಲಿ? ಚಿದಾಭಾಸದ ಮಟ್ಟದಲ್ಲಿ. ಆ ಚಿದಾಭಾಸ ಎಲ್ಲಿಂದ ಬಂತು? ಬ್ರಹ್ಮನಿಂದ ಬಂತು, ಭಗವಂತನಿಂದ ಬಂತು. ಅದಕ್ಕೆ ಕೂಟಸ್ಥ ಅಂತ ಹೇಳ್ತಾರೆ. ಅದು ನಿಮ್ಗೆ ಅರಿವಿದೆ, ನಿಮ್ಮಲ್ಲಿ ಬದಲಾಗದ ನಾನು ಇದೆಯಲ್ಲ, ಯಾವಾಗಲೂ ಬದಲಾಗದ ನಾನು ಇದೆಯಲ್ಲ, ಹಾಂ, ಅದು ಆತ್ಮನೇ. ಸೊ ನಿಮ್ಮಲ್ಲಿ ನಿಮ್ಮ ಅನುಭವದಲ್ಲಿ ಒಂದು ಬದಲಾಗುವ ಅನುಭವ ಇದೆ, ಒಂದು ಬದಲಾಗದ ಅನುಭವ ಇದೆ. ಬದಲಾಗುವ ಅನುಭವ ದೇಹ, ಮನಸ್ಸು, ಬುದ್ಧಿ, ಅದು ಜೀವ. ಬದಲಾಗದಿರುವುದು ಚಿದಾಭಾಸ, ಅದು ಭಗವಂತ, ಬ್ರಹ್ಮನ್. ನಿಮ್ಮಲ್ಲಿ ಭಯ ಬದಲಾಗುವುದಿಲ್ಲ, ಅದು ಆ ಈಶ್ವರನಲ್ಲಿ, ಭಗವಂತನಲ್ಲೂ ಬದಲಾಗುವುದಿಲ್ಲ, ಅದು ಎರಡು ಒಂದೇ, ಮ್ಯಾಚ್ ಮ್ಯಾಚ್, ಸೇಮ್ ಸೇಮ್. ಆಯ್ತಾ? ಇಲ್ದಿರಿ, ಓ ಈಶ್ವರ ನಾವು ಹೇಗೆ ಅಂತ ಹೇಳೋದು ಅಂದರೆ, ಈಶ್ವರನಲ್ಲಿ ಚೈತನ್ಯ ಇದೆ, ನಿಮ್ಮಲ್ಲಿ ಚೈತನ್ಯ, ಆ ಚೈತನ್ಯ ಒಂದೇ ಅಷ್ಟೇ. ಶಕ್ತಿಯ ಬಗ್ಗೆ ಹೇಳ್ತಾ ಇಲ್ಲ. ಈಶ್ವರಿಗೆ ಬಹಳಂತ ಶಕ್ತಿ, ಅಗಾಧ ಶಕ್ತಿ, ಅಪರಿಮಿತ ಶಕ್ತಿ ಅವೆಲ್ಲ ಇದೆ. ಆ ಈಶ್ವರಿಗೆ ಭಗವಂತ ಅಂತ ಹೇಳ್ತೇವೆ. ಆ ಭಗವಂತನ ನಾವು ಬೇರೆ ಬೇರೆ ರೀತಿಯಲ್ಲಿ ಆರಾಧನೆ ಮಾಡಿಕೊಳ್ತೇವೆ, ಅದು ಹಾಗೆ ಆಗ್ತದೆ, ಅದೇನು ವ್ಯತ್ಯಾಸ ಇಲ್ಲ. ಶಕ್ತಿಯಲ್ಲಿ ಭಗವಂತ ಅಪಾರ, ಅನಂತ. ಆದರೆ ಆ ಚೈತನ್ಯದಲ್ಲಿ ನಾವಿಬ್ಬರು ಒಂದೇ. ಅರ್ಥ ಆಯ್ತಾ? ಸಮುದ್ರದ ನೀರು, ಸಮುದ್ರದ ಅಲೆ ಮತ್ತು ಸಮುದ್ರ. ಅಲೆ ಸಣ್ಣ ಅಲೆ ಇದೆ, ದೊಡ್ಡ ಅಲೆ ಇದೆ. ಸಣ್ಣ ಜೀವ ಇದೆ, ದೊಡ್ಡ ಜೀವ ಇದೆ. ಬುದ್ಧಿವಂತ ಜೀವ ಇದೆ, ಜ್ಞಾನ ಇಲ್ಲದ ಜೀವ ಇದೆ. ಬುದ್ಧಿಶಕ್ತಿ ಇಲ್ಲ, ಮ್ಯಾಚ್ ಮಾಡೋಕ್ಕಾಗಲ್ಲ ನಿಮ್ಮನ್ನು. ನೀವು ಡಾಕ್ಟ್ರು, ಅದು ಹಲ್ಲಿನ ಡಾಕ್ಟ್ರು, ಮುಗಿತಾರೆ. ಆಯ್ತಾ? ನಾವಿಲ್ಲಿ ಇಂಜಿನಿಯರು ಪಡಪಾಗಿ, ನಾವು ಸೇಮ್ ಅಲ್ಲ. ಆಯ್ತಾ? ಬ್ಯೂಟಿಯಲ್ಲಿ ನಿಮ್ಮ ಬ್ಯೂಟಿ ನಮ್ಮ ಮ್ಯಾಚ್ ಮಾಡೋಕ್ಕಾಗಲ್ಲ. ಆಯ್ತಾ? ಈಶ್ವರ ಅಗಾಧ ಅನಂತ ಅಪರಿಮಿತ ಶಕ್ತಿ, ಅದರಲ್ಲಿ ನಮ್ಗೆ ಯಾವ ಮ್ಯಾಚ್ ಇಲ್ಲ. ನಾವು ಸಣ್ಣ ಬುದ್ಧಿಶಕ್ತಿ, ಈಶ್ವರನ ಬುದ್ಧಿಶಕ್ತಿ ಅನಂತ, ನಮ್ಮ ಬುದ್ಧಿಶಕ್ತಿ ಅಲ್ಪ. ಆದರೆ ಒಂದು ಮ್ಯಾಚಿಂಗ್ ಪಾಯಿಂಟ್ ಇದೆ, ಅದೇನದು? ಚೈತನ್ಯ. ಆ ಚೈತನ್ಯದಲ್ಲಿ ನಾವು ಸೇಮ್. ಆ ಈಶ್ವರನಿಗೂ ಚೈತನ್ಯ ಇಲ್ಲದ್ರೆ ಆ ಬ್ರಹ್ಮಾಂಡ ಏನು ಕೆಲಸ ಮಾಡಲ್ಲ, ನನಗೂ ಚೈತನ್ಯ, ದೇಹ ಕೆಲಸ ಮಾಡಲ್ಲ. ಚೈತನ್ಯವೇ ಕಾಮನ್ ಪಾಯಿಂಟ್, ಚೈತನ್ಯ ಇಸ್ ಲೈಕ್ ಎಲೆಕ್ಟ್ರಿಸಿಟಿ, ಅದರಲ್ಲಿ ಸೇಮ್. ಸೊ ಪುನಃ ಪುನಃ ಆ ಒನ್ನೆಸ್ ಚೇಂಜ್ ಮಾಡಿದಾಗ, ಸೊ ಆವಾಗ ನಾನು ಬೇರೆ, ನೀವು ಬೇರೆ ಆಗೋದಿಲ್ಲ. ಯಾಕಂದ್ರೆ ನಾನು ಮತ್ತು ನೀವು ಚೈತನ್ಯ, ಬಾಡಿ ಲೆಕ್ಕದಲ್ಲಿ ಬೇರೆ, ರೈಟ್? ಅದು ಚೈತನ್ಯ ಲೆಕ್ಕದಲ್ಲಿ ನಾನು ಬೇರೆಯಲ್ಲ, ನೀವು ಬೇರೆಯಲ್ಲ. ನಾನು ಬೇರೆಯಲ್ಲ, ಭಗವಂತ ಬೇರೆಯಲ್ಲ. ನಾನು ಬೇರೆಯಲ್ಲ, ಬ್ರಹ್ಮ ಬೇರೆಯಲ್ಲ. ಅರ್ಥ ಆಗ್ತೀಯಾ? ಆ ರೀತಿ ಏಕತ್ವದ ಬಗ್ಗೆ ಚಿಂತನೆ ಮಾಡಬೇಕು. ಆವಾಗ ಏನಾಗುತ್ತೆ? ಆವಾಗ ನಾನು ಬ್ರಹ್ಮ, ನಾನು ಭಗವಂತ, ನಾನು ಬ್ರಹ್ಮಸ್ವರೂಪಿ ಅಂತ ಅರ್ಥ ಆಗುತ್ತೆ. ನಾನು ಬ್ರಹ್ಮಸ್ವರೂಪಿ, ನನಗೆ ಈಶ್ವರನ ಶಕ್ತಿ ಇದೆ ಅಂತ ಹೇಳೋಕ್ಕಾಗಲ್ಲ. ಯಾರು ಹೇಳಲ್ಲ ಅದು? ಈಶ್ವರನ ಶಕ್ತಿ ಈಶ್ವರನಿಗೆ, ಈಶ್ವರ ಶಕ್ತಿ ಬಿಟ್ಟು ನಿಮ್ಮ ಶಕ್ತಿ ನನಗೆ ಬರಲ್ಲ ರೀ. ಒಂದು ಹಲ್ಲು ಕೇಳೋಕ್ಕಾಗಲ್ಲ ನನಗೆ, ನನ್ನ ಹಲ್ಲು ನನಗೆ ಕೇಳೋಕ್ಕಾಗಲ್ಲ, ಬೇರೆ ಹಲ್ಲು ಕೇಳೋಕ್ಕಾಗಲ್ಲ. ಅದು ಶಕ್ತಿ ಬೇರೆ, ಅದು ನಿಮ್ಮ ಇಂಡಿವಿಜುವಲ್ ಶಕ್ತಿ, ಇದು ಭಗವಂತನ ಶಕ್ತಿ, ಅದು ಬೇರೆ. ಆದರೆ ನಾನು ಮತ್ತು ಭಗವಂತ, ನಾನು ಮತ್ತು ನೀವು ಎಲ್ಲವೂ ಚೈತನ್ಯದ ಮಟ್ಟದಲ್ಲಿ ಸೇಮ್ ಒಂದೇ.
ಅದರ್ಥ ಅರ್ಥ ಆಯ್ತು. ಹೀಗೇನು ಮಾಡಿದಾಗ ಏನಾಗುತ್ತೆ, ಮುಕ್ತಿ ಆಗ್ತದೆ. ಇಲ್ಲದ್ರೆ ನಾವು ಭಗವಂತ ಬೇರೆ ನಾನು ಬೇರೆ ಅಂತ ಚಿಂತನೆ ಮಾಡ್ತದೆ, ಸಪ್ರೇಷನ್ ಬಂದ್ಬಿಡ್ತದೆ. ಪುನಃ ಪುನಃ ಏಕತ್ವದ ಬಗ್ಗೆ ಚಿಂತನೆ ಮಾಡಬೇಕೇನ, ಸಪ್ರೇಷನ್ ಬಗ್ಗೆ ಮಾಡಬಾರ್ದು. ನೀವು ಮೈಂಡ್ ಸೈಲೆಂಟ್ ಆಯಿತು ಧ್ಯಾನದಲ್ಲಿ, ಅವಾಗ ಏನಾಯಿತು, ಆ ಅಲ್ಲಿ ಉಳಿದ ಚಿದಾಭಾಸ ಮಾತ್ರ, ಚಿದಾಭಾಸ ಸಪ್ರೇಷನ್ ಇಲ್ಲ, ಈಶ್ವರ ನಾನು ಸಪ್ರೇಷನ್ ಇಲ್ಲ. ಅರ್ಥ ಆಯ್ತೀಯಾ? ಅವಾಗೇನಾಗತ್ತೆ, ಚಿದಾಭಾಸದಲ್ಲಿ ಈಶ್ವರ ನಾನು ಸಪ್ರೇಷನ್ ಇಲ್ಲ. ಸೊ ನನ್ನ ನರ್ವಸ್ ಸಿಸ್ಟಮ್ ಅಲ್ಲಿ ಯಾವ ಕೆಲಸ ಮಾಡಿಸಿ ಮಾಡ್ತದೆ, ಜೀವ ಕೆಲಸ ಮಾಡ್ತಾನೆ, ಈಶ್ವರ ಕೆಲಸ ಮಾಡಿಸಿ ಮಾಡ್ತಾನೆ. ಅವಾಗ ನಿಮ್ಮ ವೆಹಿಕಲ್ಗೆ ವೆಹಿಕಲ್ಗೆ ಮಾಸ್ಟರ್ ಏನಾಗ್ತಾನೆ, ಈಶ್ವರ ಆಗ್ತಾನೆ. ಲಾರ್ಡ್ ಸ್ಟಾರ್ಟ್ಸ್ ಆಪರೇಟಿಂಗ್ ಥ್ರೂ ದಿ ಬಾಡಿ. ಅರ್ಥ ಆಯ್ತಾ? ಇವಾಗ ವೆಕೇಟೆಡ್, ಜೀವ ಎಸ್ ವೆಕೇಟೆಡ್, ಮೈಂಡ್ ಸೈಲೆಂಟ್ ಆಗಿಬಿಟ್ಟಿದೆ. ಅಲ್ಲಿ ಭಗವಂತನೇ ಕೆಲಸ ಮಾಡ್ತಾನೆ. ಅರ್ಥ ಆಯ್ತಾ? ದಟ್ಸ್ ಕಾಲ್ಡ್ ಮೆಡಿಟೇಷನ್. ಆ ಮೆಡಿಟೇಷನ್ ಮಾಡ್ಬೋದು, ಚಾಂಟಿಂಗ್ ಮಾಡ್ಬೋದು, ಬೋತ್ ಇಟ್ ಗಿವ್ ಸೇಮ್ ರಿಸಲ್ಟ್. ಸೈಲೆನ್ಸ್ ಬಂದ್ಬಿಟ್ಟು ಮುಗೀತು. ದ ಸೈಲೆನ್ಸಲ್ಲಿ ಚಿದಾಭಾಸ ಮಾತ್ರ ಇದೆ, ಈಶ್ವರ ಮಾತ್ರ ಇದ್ದಾರೆ. ಸೊಸೈಟಿ ಚೈಲ್ಡು. ಅರ್ಥ ಆಯ್ತಾ? ಸುಲಭನಾ ಕಷ್ಟನಾ? ಏನು ಸುಲಭನೋ ಹರಿ ಸುಲಭನೋ ಹರಿ ಕಷ್ಟ ಇಲ್ಲ. ನಿಮ್ಮ ಕಷ್ಟ ಅಂತ ಹೇಳೋದು ಸೊಸೈಟಿ, ಕಷ್ಟ ಅಂತ ಹೇಳೋದು ನೀವು ಯಾರಾದ್ರೂ ಹೇಳ್ಬಿಡಿ, ನಾನು ಬ್ರಹ್ಮ ಅಂತ ಹೇಳ್ಬಿಡಿ, ಒದ್ದು ಬಿಡ್ತಾರೆ. ನಿನ್ನೆವರೆಗೆ ಸರಿ ದೇವತ್ತೇನಾಯ್ತು ಅಂತ ನಾನು ಶಿವಸ್ವರೂಪಿ ಒದ್ದು ಬಿಡ್ತಾರೆ. ಅವೆಲ್ಲ ಮಾಡಕ್ ಹೋಗ್ಬಿಡಿ, ಹಾ ಏನೋ ಆಯ್ತು ನಿಂಗೆ ಅಂತ ಹೇಳ್ತಾರೆ. ಸರಿಯಾಗಿ ಅರ್ಥ ಆಗಲ್ಲ ಅವ್ರಿಗೆ. ಆಗಿಬಿಟ್ಟು ಸೊಸೈಟಿ ದೃಷ್ಟಿಯಲ್ಲಿ ಕಷ್ಟ, ಆತ್ಮಜ್ಞಾನ ದೃಷ್ಟಿಯಲ್ಲಿ ಸುಲಭ. ಅರ್ಥ ಆಯ್ತಾ? ಆತ್ಮಜ್ಞಾನ ಗುರುಗಳ ಹತ್ರನೇ ಕಲಿಬೇಕು, ತಿಳ್ಕೊಬೇಕು. ಮತ್ತು ನನಗೆ ಗೊತ್ತಾಯ್ತು, ನೀವು ಇನ್ನೊಬ್ಬರಿಗೆ ಗುರು ಆಗ್ಲಿಕ್ಕೆ ಹೋಗ್ಬಿಡಿ. ಆಯ್ತಾ? ಅವರು ಮೊನ್ನೆ ಮೊನ್ನೆ ಇವ್ರು ಸರಿ ಇದ್ದಾರೆ ಆಗ್ಬಿಡಿ ಅಂತ ಹೇಳ್ಬಿಡ್ತಾರೆ. ನೀವು ಬೇಕಾದ್ರೆ ಟೀಚಿಂಗ್ ಮಾಡಿ, ಏನೋ ಭಗವದ್ಗೀತೆ ಟೀಚಿಂಗ್ ಮಾಡಿ, ಉಪನಿಷತ್ ಟೀಚಿಂಗ್ ಮಾಡಿ ಎಲ್ಲ ಮಾಡಿ, ಬಟ್ ಆತ್ಮಜ್ಞಾನ ಬೋಧನೆ ಮಾಡಬೇಕಾದ್ರೆ ಅವ್ರು ಸದ್ಗುರುಗಳ ಹತ್ರ ಬರಬೇಕು. ಯಾರು ಸದ್ಗುರು ಇದ್ದಾರೆ ಅವ್ರು ಹುಡ್ಕೊಬೇಕು. ಇಲ್ಲಿ ಏನಾಗುತ್ತೆ, ಮ್ಯಾಚ್ ಆಗಲ್ಲ. ಶಂಕದಿಂದ ಬಂದರೆ ತೀರ್ಥ. ಅರ್ಥ ಆಯ್ತಾ? ಬಿಟ್ವೀನ್ ಮೆಡಿಟೇಷನ್ ಆ್ಯಂಡ್ ಚಾಂಟಿಂಗ್, ವಿಚ್ ಇಸ್ ಮೆಡಿಟೇಷನ್ ಇಸ್ ಎ ಸ್ಟೆಪ್ ಹೈಯರ್ ದ್ಯಾನ್ ಚಾಂಟಿಂಗ್. ಚಾಂಟ್ ಸಿ ಬಿಟ್ವೀನ್ ಚಾಂಟಿಂಗ್ ಆ್ಯಂಡ್ ಮೆಡಿಟೇಷನ್ ಐ ಡೋಂಟ್ ಮೇಕ್ ಎ ಡಿಫ್ರೆನ್ಸ್. ಆಯ್ತಾ? ಅಲ್ಲಲ್ಲ, ಜೀವ ಅಂದರೆ ಅನ್ಕಾನ್ಷಿಯಸ್ ಥಾಟ್ಸು. ಓಕೆ, ಅನ್ಕಾನ್ಷಿಯಸ್ ಥಾಟ್ ಈಸ್ ಅನ್ಕಾನ್ಷಿಯಸ್ ಮೆಡಿಟೇಷನು, ಯು ಆರ್ ಡೂಯಿಂಗ್ ಅನ್ಕಾನ್ಷಿಯಸ್ಲಿ. ಕಾನ್ಷಿಯಸ್ ಮೆಡಿಟೇಷನ್ ಇಸ್ ಚಾಂಟಿಂಗು. ಆಯ್ತಾ? ಸೈಲೆನ್ಸ್ ಬಿಟ್ವೀನ್ ದ ಚಾಂಟಿಂಗ್ ಈಸ್ ಮೆಡಿಟೇಷನು. ಟು ಸೈಲೆನ್ಸ್ ಬಿಟ್ವೀನ್ ಟೂ ಚಾಂಟ್ಸ್ ಇಸ್ ಸೈಲೆನ್ಸ್ ಮೆಡಿಟೇಷನು. ಇಫ್ ದ ಸೈಲೆನ್ಸ್ ಬಿಕಮ್ಸ್ ಮೋರ್ ಇಟ್ ಮೆಡಿಟೇಷನು, ಸೈಲೆನ್ಸ್ ಬಿಕಮ್ಸ್ ಲೆಸ್ ಚಾಂಟಿಂಗು. Will chanting lead to meditation? Chanting goes along with meditation. Chanting Rama 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 Rama, I don't say Rama, space Rama. Then chanting, meditation, chanting. Increase the space, you call it meditation. Less space also is meditation. Rama, silence, Rama. Silence is meditation. Japa leads to. Huh? Not leads to. Japa and meditation is an entry window. They are conscious thought, silence. Silence is meditation. Now silence period, more you want to make, less you want to make, that's up to you. Chanting and meditation, I don't want to separate out. For you, the chanting is loud chanting. Rama, 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 Rama. I'll say Rama, Rama. Chanting and meditation is going together. See, here, we should not separate, now God's bhakti separate, Rama and Krishna are same. That is the spiritual practice also, we should integrate. You say, oh, chanting will I do, meditation I don't do, bhajan I do. So, in agate, you start splitting the spiritual practice also. All spiritual practice, there's oneness that you have to see, that silence is oneness. Artha ayta? ನಾವು ಈಗ ಥಾಟ್ಸ್ ಬರೋಣ. ವಾಟ್ ಈಸ್ ಥಾಟ್ಸ್ ಮೈ ಡಿಯರ್? ಹಾಂ,
ಥಾಟ್ ಈಸ್ ಎ ಪ್ರೋಗ್ರಾಮಿಂಗ್ ಬೈ ದ ಸೊಸೈಟಿ. ನೀವು ಒಂದು ಥಾಟ್ ಇಲ್ಲ ನಿಮ್ಮ ಹತ್ರ, ಯು ಆರ್ ಥಾಟ್ಲೆಸ್, ಯು ಆರ್ ಬೈ ನೇಚರ್ ಏನೋ ಡಿವೈನ್, ಬೈ ನೇಚರ್ ಯು ಆರ್ ಸೈಲೆಂಟು. ಅರ್ಥ ಆಗ್ತೀಯಾ? ಆಲ್ ಥಾಟ್ಸ್ ಆರ್ ಇಂಪ್ಲಾಂಟೆಡ್ ಇನ್ ಯೂ, ದೇ ಆರ್ ಪ್ಲಾಂಟೆಡ್ ಇನ್ ಯು ಬೈ ದ ಸೊಸೈಟಿ. ಆಯ್ತಾ? ನೋ ಥಾಟ್ ಬಿಲಾಂಗ್ಸ್ ಟು ಯು, ರೈಟ್? ಬಟ್ ವಿ ಸ್ಟಾರ್ಟ್ ಓನಿಂಗ್ ಅಪ್ ಥಾಟ್ಸ್. ಹೌ ಡು ಯು ಓನ್ ಅಪ್ ದಿ ಥಾಟ್ಸ್? ದ ಬಾಯ್ ಸಾ ಎ ಗರ್ಲ್, ಹೀ ಫೆಲ್ ಇನ್ ಲವ್ ಆ್ಯಂಡ್ ಈ ಸೆಡ್ ಐ ಲವ್ ಯು. ದೆನ್ ಹೀ ಟೋಲ್ಡ್ ಇಸ್ ಫ್ರೆಂಡ್, ಐ ಲವ್ಡ್ ದಿ ಗರ್ಲ್, ಐ ಮ್ಯಾರಿಡ್ ದ ಗರ್ಲ್ ಹುಮ್ ಐ ಲವ್. ನಾವು ವಿಚ್ ಆಫ್ ದಿ ಸ್ಟೇಟ್ಮೆಂಟ್ ಇಸ್ ಟ್ರೂ? ಇಲ್ಲಿ ಯಾವ್ದಾದ್ರು ಟ್ರೂತ್ ಇದ್ರೆ ಹೇಳಿ ನನಗೆ. ಸೊ ವಿಚ್ ಗರ್ಲ್ ಇಸ್ ಲೈಕೇಬಲ್, ವಿಚ್ ಗರ್ಲ್ ಇಸ್ ನಾಟ್ ಲೈಕೇಬಲ್ ಇಸ್ ಅ ಸೊಸೈಟಿ ಕಂಡೀಷನಿಂಗ್. ಆಫ್ರಿಕಾಗೆ ಹೋಗ್ಬಿಟ್ರೆ ಬೆಳಗಿದ ಹುಡುಗಿ ನೋಡಿದ್ರೆ ಓಡೋಗ್ಬಿಡ್ತಾರೆ ಅವರು. ಯು ಆರ್ ಲೈಕಿಂಗ್ ಆಫ್ ಎ ಗರ್ಲ್ ಇಸ್ ಆಲ್ಸೋ ಡಿಪೆಂಡ್ ಆನ್ ಸೊಸೈಟಿ. ಯಾಕಂದ್ರೆ ಆಫ್ರಿಕಾದ ಬೆಳಗಿನ ಹುಡುಗಿ ನೋಡಿದ್ರೆ ಅಯ್ಯಪ್ಪ ಏನಪ್ಪ ಕತೆ ಅಂತ ಹೇಳ್ತಾರೆ. ನಿಮ್ಮ ಇಲ್ಲಿ ಕಪ್ಪಗೆ ಹುಡುಗಿ ನೋಡಿದ್ರೆ ಅಯ್ಯೋ ಅಂತ ಹೇಳ್ತಾರೆ. ಅದು ಸೊಸೈಟಿ ಲೈಕಿಂಗು. ಯು, ವಾಟ್ ಇಸ್ ಯುವರ್ ಲೈಕಿಂಗು? ಆಯ್ತಾ? ನಮ್ಮ ಮನಸ್ಸು ಅಂದ್ರೆ ಯಾವ್ದೇ ಮನಸ್ಸು? ನಿಮ್ಮ ಮನಸ್ಸು ಎಲ್ಲಿದೆ ಅದೇ ಹೇಳ್ತಿದ್ದೆ ನಾನು. ದೇರ್ ಇಸ್ ನಥಿಂಗ್ ಕಾಂಟ್ ಯುವರ್ ಮೈಂಡ್ ಅಂತ ಹೇಳ್ತಾ ಇದ್ರೆ, ಸೊಸೈಟಿ ಈಸ್ ಯುವರ್ ಮೈಂಡ್ ಅಂತ ಹೇಳ್ತಾ ಇದ್ದೇನೆ. ಅದು ನಂದು ಅದು ಹೇಳ್ಕೊಂಡು ಕುಡಿದಿದ್ದಲ್ಲಪ್ಪ, ನಿಮ್ದು ಹೇಗಾಗುತ್ತೆ ಅಂತ ಹೇಳ್ತಿದ್ದೆ ನಾನು. ನೋ ಥಾಟ್ ಈಸ್ ಯುವರ್ ಥಾಟ್. ಅಂಡರ್ಸ್ಟ್ಯಾಂಡ್? ಅಲ್ಲ ರೀ, ಸಮಸ್ಯೆ ಯಾಕಂದ್ರೆ ನಾವು ಥಾಟ್ಸ್ ಚಕ್ಕರಲ್ಲಿ ಸಿಕ್ಕಾಕೊಂಡು ತಲುಪಿಸಾಗ್ಬಿಟ್ಟಿದೆ. ಯು ಸ್ಟಾರ್ಟ್ ಥಿಂಕಿಂಗ್ ಯು ಆರ್ ಸೊಸೈಟಿ, ಯು ಆರ್ ಅ ಚೈಲ್ಡ್, ಯು ಆರ್ ಥಿಂಕಿಂಗ್ ಐ ಆಮ್ ಸೋ ವರೀಡ್. ಮೈ ಡಿಯರ್, ವಾಟ್ ಈಸ್ ದಟ್ ವರಿ? ವಾಟ್ ಈಸ್ ದಟ್ ಐ ಆಮ್ ವರೀಡ್? ಐ ಲಾಸ್ಟ್ ಮೈ ಜಾಬ್ ಆ್ಯಂಡ್ ಐ ಆಮ್ ವರೀಡ್. ನನಗೆ ಕೆಲಸ ಹೋಯ್ತು, ನಾನು ವರಿ ಮಾಡಿದೆ. ಅದು ಯಾವ ಸಿನ್ ನೋಡಿ ಡೈಲಾಗ್ ಅದು? ಅಲ್ಲ, ಜಾಬ್ ವರಿ ಆಗೋ ನಿಮ್ಗೆ ಯಾರು ಹೇಳ್ಕೊಟ್ಟದ್ದು? ಸೊಸೈಟಿ. ನಿಮ್ದು ಎಲ್ಲಿದ್ದೀರಪ್ಪ? ಆ ಸೋ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಏನದು ಫ್ರೆಂಡ್ ಅಂದರೆ? ವಾಟ್ ಇಸ್ ದ ಫ್ರೆಂಡ್? ವೆರಿ ಕ್ಲೋಸ್, ಯು ಗೋ ಫಾರ್ ಎ ಕಪ್ ಆಫ್ ಕಾಫಿ. ಅಂದ್ರೆ ಕಪ್ ಆಫ್ ಕಾಫಿಗೆ ಹೋಗೋದು ಫ್ರೆಂಡಾ? ವಿ ಶೇರ್ ಈಚ್ ಅದರ್ ಡೀಟೇಲ್ಸು. ಹೇಗೆ, ಹೌ ಡು ವಿ ಮೇಕ್ ಎ ಫೋನ್ ಕಾಲ್ ಎವ್ರಿ ಡೇ? ಅಂದರೆ ಫ್ರೆಂಡ್ ಹೇಗಾಯ್ತು? ಇವೆಲ್ಲ ಏನಂದರೆ ಈ ಪ್ರೋಗ್ರಾಮ್ ಇದು. Start looking beyond program. ಅರ್ಥ ಆಗ್ತೀರಿ ನಿಮಗೆ? ಎಲ್ಲ ನಿಮ್ಮದು ಪ್ರೋಗ್ರಾಮೇ. ಆರ್ ಯು ಎ ಮೆಷಿನ್ ಆರ್ ಹ್ಯೂಮನ್ ಬೀಯಿಂಗ್ ಟೆಲ್ ಮಿ? ಆರ್ ಯು ಹ್ಯೂಮನ್ ಆರ್ ಡಿವೈನ್? ಆರ್ ಹ್ಯೂಮನ್ ಆರ್ ಬೀಯಿಂಗ್? ಆರ್ ಯು ಪ್ರೋಗ್ರಾಮ್ ಮೆಷಿನು ಅಥವಾ ಲಿವಿಂಗ್ ಕಾನ್ಷಿಯಸ್ನೆಸ್ಸು? ಟೆಲ್ ಮಿ ವಾಟ್ ಈಸ್ ನಾಟ್ ಯುವರ್ ಪ್ರೋಗ್ರಾಮ್. ಅಷ್ಟೇ. ಅದು ಕೃಷ್ಣನ ಡ್ರೆಸ್ ಚೇಂಜ್ ಮಾಡಿದ್ರೆ ಕೃಷ್ಣ ಒಪ್ಕೊಳ್ಳಲ್ಲ. ಕೃಷ್ಣ ಪ್ಯಾಂಟ್ ಶರ್ಟ್ ಹಾಕೊಂಡ್ ಬಂದ್ರೆ ಬಹಳ ಕಷ್ಟ. ಮಾಡರ್ನ್ ಡೇ ಕೃಷ್ಣ ಒಪ್ಕೊಳ್ಳಲ್ಲ. ಅದಕ್ಕೆ ಅದರ ಸ್ಟೋರಿ. ಒಂದ್ ಚರ್ಚಲ್ಲಿ ಫಾದರ್ ಬಹಳ ಸೀರಿಯಸ್ ಆಗಿ ಪ್ರೇ ಮಾಡ್ತಿದ್ದ. ಓ ಜೀಸಸ್ ಕಮ್, ಓ ಜೀಸಸ್ ಕಮ್, ಓ ಜೀಸಸ್ ಕಮ್ ಅಂತ ಅವ್ನು ಹೇಳಿದ ಕಿರ್ಚಾಡಿ ನೋಡ್ಬಿಟ್ಟು ಜೀಸಸ್ ಪಾಪ ಕರ್ಣ ಬಂದ್ಬಿಡ್ತು. ಸಡನ್ ಆಗಿ ಜೀಸಸ್ ಬಂದ್ಬಿಟ್ಟ ಚರ್ಚ್ ಒಳಗೆ. ಇವ್ನು ನೋಡ್ತಾನೆ, ಯಾರು ನೀನು? ಜೀಸಸ್ ಕಂಡ ಕಾಣ್ತೆ. ಈಗಿನ ಕಾಲ ಆಗಿನ ಕಾಲದವ್ರು ಯಾರ ಯಾರ ಎಲ್ಲ ಡ್ರೆಸ್ ಬೇರೆ ಬೇರೆ ಟ್ರೈ, ಜೀಸಸ್ ಡ್ರೆಸ್ ಹಾಕೊಂಡು ಬಂದ್ಬಿಟ್ಟಿದ್ದಾರೆ ನೀವು ಮನುಷ್ಯ ಯಾರೋ. ಹಾಂ, ಡ್ರೆಸ್ ನೋಡಿದಾನೆ ಜೀಸಸ್, ಎಲ್ಲ ಚರ್ಚಲ್ಲೆಲ್ಲ ಜೀಸಸ್ ಫೋಟೋ ನೋಡಿದ್ದಾರೆ. ಅದೇ ರೀತಿ ಯಾರೋ ಬಂದ್ಬಿಟ್ಟಿದ್ದಾರೆ. ಜೀಸಸ್ ನೀನು ಯಾರು? ಐ ಆಮ್ ಜೀಸಸ್ ಕ್ರೈಸ್ಟ್. ಅರೆ, ನೀನು ಕರ್ದಿ ಅದಕ್ಕೆ ಬಂದೆ? ಅಯ್ಯೋ ರಾಮ, ಒಳ್ಳೆ ಕದೆ, ಒಳ್ಳೆ ಕದೆ ಆಯ್ತದ. ಅಲ್ಲ, ಬಟ್ ಜೀಸಸ್ ಕ್ರೈಸ್ಟ್ ನಾವು ನೋಡಿದ ಕ್ರೈಸ್ಟಲ್ಲಿ ಎಲ್ಲ ಸರಿ ಇದೆ. ಇದು ಪ್ಯಾಂಟ್ ಶರ್ಟ್ ಹಾಕೊಳ್ಳಿ, ಪ್ಯಾಂಟ್ ಹಾಕೊಂಡಿದ್ದಾನೆ. ಬಟ್ ಹುಡುಗ ಮುಖ ನೋಡಿದ್ರೆ ಜೀಸಸ್ ಕ್ರೈಸ್ಟ್ ಕಂಡ ಕಾಣ್ತಾನೆ. ಯಾಕೆ ಬಂದ್ರಿ? ನಾನು ಜೀಸಸ್ ಜೀಸನ್ ಕರ್ದಿಯಲ್ಲ. ಆಯಿತು, ಇವನಿಗೆ ಸ್ವಲ್ಪ ಏನು ಹೇಳೋಕ್ಕಾಗಲ್ಲ, ಕೂತ್ಕೋ. ಇಮ್ಮಿಡಿಯೇಟ್ಲಿ ಪೋಪಿಗೆ ಫೋನ್ ಮಾಡ್ತಾನೆ, ನಮ್ಮ ಚರ್ಚಿಗೆ ಯಾರೋ ಜೀಸಸ್ ಅಂತ ಬಂದ್ಬಿಟ್ಟಾರೆ ಅಂತ. ಯಾಕೆ ಬಂದ ಅಂತೆ? ಜೀಸಸ್ ಜೀಸಸ್ ಅಂತ ಕರ್ದಾನೆ. ಅವ್ನು ಒಬ್ಬ ಅಡ್ವೈಸ್ ಮಾಡ್ತಾನೆ, ನೋಡಪ್ಪ ಈಗಿನ ಕಾಲದಲ್ಲಿ ಜನ ಹೇಗಿರ್ತಾರೆ, ಯಾರು ಹೇಗಿರ್ತಾರೆ ಅಂತ ಗೊತ್ತಿಲ್ಲ. ಅವ್ರದ್ದು ಏನು ಮಾತಾಡೋ, ಸುಮ್ಮನೆ ಕೂತ್ಕೊಂತ ಹೇಳೋ ಮೊದಲು ಅಂತ ಹೇಳ್ತಾನೆ.
ಕಡೆ ನನ್ನ ರೆಕಾರ್ಡ್ ನೋಡ್ತೇನೆ ಅವನಿಗೆ, ಅವನ ಮುಂದೆ 13 ಜನ ಪೋಪ್ ಇದ್ದಾರೆ ಆಯಿತಾ, 13 ಜನ ಪೋಪಲ್ಲಿ ಎಲ್ಲ ಚರ್ಚ್ಗಳ ರೆಕಾರ್ಡ್ ಇದೆ. ಒಂದ್ಸಲ ಎಲ್ಲ ರೆಕಾರ್ಡ್ ನೋಡ್ಬಿಡ್ತೀವಿ, ಯಾರು ಜೀಸಸ್ ಅಂತ ಯಾರು ಬಂದಿದ್ರ ಅಂತ. ಯಾವ ರೆಕಾರ್ಡ್ ಬಂದಿಲ್ಲ ಜೀಸಸ್ ಅಂತ. ಅವನು ಹೇಳ್ತಾನೆ, ನೋಡಪ್ಪ ಈಗಿನ ಕಾಲದ ಫೇಕ್ ಫೇಕ್ ಮನುಷ್ಯರು ಜಾಸ್ತಿ ಆಗ್ಬಿಟ್ಟಿದಾರೆ, ಅವ್ನು ಒದ್ದು ಓಡಿಸು ಅಂತ. ನಿಮಗೆ ಕೃಷ್ಣ ಅಂತ ಹೇಳ್ಕೊಳ್ಳೆ ಏನೋ ಒಂದು ಪ್ಯಾಟರ್ನು ಅದು ಬರಬೇಕು, ಅಲ್ಲಿ ಸ್ವಲ್ಪ ವೇರಿಯೇಷನ್ ಬಂದು ಕೃಷ್ಣ ಬರಬಾರ್ದ? ಯಾಕೆ ಬರಲ್ಲ? ನಿಮ್ಮ ಪ್ರೋಗ್ರಾಮಿಂಗ್ ಅಷ್ಟು ಡೀಪ್ ಆಗ್ಬಿಟ್ಟಿದೆ. ಅರ್ಥ ಆಗ್ತಿದ್ಯಾ? ಸೊ ಆಧ್ಯಾತ್ಮ ಅಂದರೆ ಎಲ್ಲವೂ ಕೃಷ್ಣನೇ, ಕೃಷ್ಣ ಸ್ವರೂಪ ಕಾಣ್ತಾ ಇಲ್ಲ. ಆ ಎಲ್ಲ ಪ್ರೋಗ್ರಾಮ್ ಹೋಗಬೇಕು, ಆವಾಗ ಏನಾಗುತ್ತೆ, ಏನು ನೋಡ್ತೀರಾ ಏನು ಕೇಳ್ತೀರಾ ಅವೆಲ್ಲವೂ ಭಗವಂತನ ಸ್ವರೂಪ. ಯಾಕೆ ಈ ಪ್ರೋಗ್ರಾಮ್ಗಳಲ್ಲಿ ಸಿಕ್ಕಾಗ್ಬಿಟ್ಟಿದ್ದಾರೆ? ರಿಲೀಜಿಯಸ್ ಕಂಡೀಷನ್ ಈಸ್ ಆಲ್ಸೋ ಎ ಬಿಗ್ ಪ್ರೋಗ್ರಾಮ್. ಅರ್ಥ ಆಗ್ತೀಯಾ? ಸೊಸೈಟಿ ಪ್ರೋಗ್ರಾಮಿಂಗು, ರಿಲಿಜಿಯಸ್ ಪ್ರೋಗ್ರಾಮಿಂಗು, ಅಲ್ಲ ನೀವು ಯಾರು ಅಂತ ನನಗೆ. ಹಾಂ, ವಿತ್ ದಿಸ್ ಮಚ್ ಆ ಪ್ರೋಗ್ರಾಮ್ ರನ್ನಿಂಗ್ ಆರ್ ಯು ಮೆಷಿನ್? ಏನ್ರಿಪ್ಪ ಓಕೆ. ಸೊ ನೋ ಥಾಟ್ ಈಸ್ ಯುವರ್ ಥಾಟ್, ಥಾಟ್ ಈಸ್ ಯೂಸ್ಫುಲ್. ಆಯಿತಾ? ಅಯ್ಯೋ ತುಂಬ ತುಂಬ ಯೋಚನೆ ಮಾಡ್ತಾರೆ, ಯಾಕೆ ಯೋಚನೆ ಮಾಡ್ತೀರಾ? ನೀವು ಆ ಥಾಟಿಗೆ ಸ್ಟ್ರೆಂತ್ ಕೊಡ್ತೀರಾ? ಯು ಆರ್ ಗಿವಿಂಗ್ ಎ ಸ್ಟ್ರೆಂತ್ ಥಾಟ್ ಬಿಕಾಸ್ ಯು ಆರ್ ಕ್ಯಾಚಿಂಗ್ ಹೋಲ್ಡ್ ಆಫ್ ಐ ಥಾಟ್. ಏನು ಮಾಡ್ತೀರಾ ನೀವು? ಪುನಃ ಪುನಃ ಆ ಥಾಟಿಗೆ ಪುನಃ ಸಿಕ್ಕಾಕೊಳ್ತೀರಿ. ಯಾಕಂದ್ರೆ ಆ ನಾನು ಒಂದು ಥಾಟ್ ಇದೆಯಲ್ಲ, ನಾನು ಅಂತ ತಿಳ್ಕೊಂಡಿದ್ದೀರಾ? ನಾನು ಥಾಟ್ ನಾನು ಅಲ್ಲೇ ಅಲ್ಲ. ನಾನೀಗ ನಿಮ್ಗೆ ಹೇಳ್ತೇನೆ, ನೀನು ಐ ಥಾಟ್ ಬಂತಲ್ಲ ನಿಮಗೆ, ನಾನೊಂದು ಥಾಟ್ ಬಂತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ ಹೇಳಿ ನೋಡೋಣ. ನೀವು ನಾನೊಂದು ಏನು ಹೇಳಿ ಡಿಸ್ಕ್ರೈಬ್ ಮಾಡಿ ನಿಮ್ಮನ್ನು. ಈಗೇನು ಅನ್ಸಲ್ವಾ? ಈ ನಾನು ಅನ್ನೋ ಥಾಟ್ ನಿಮ್ಗೆ ಸೊಸೈಟಿ ಕೊಟ್ಟಿದೆ ಅಷ್ಟೇ, ಆಯ್ತಾ? ನಾನು ಥಾಟ್ ನೀವಲ್ಲ, ನಿಜವಾದ ನಾನು ಆ ಡಿವೈನ್ ಚೈಲ್ಡ್, ಅದಕ್ಕೆ ಥಾಟ್ ಇಲ್ಲ. ಅರ್ಥ ಆಗ್ತೀಯಾ? ನಾವು ಇಡೀ ಸೊಸೈಟಿ ಪ್ರೋಗ್ರಾಮನ್ನು ರನ್ ಮಾಡ್ತಾ ಇದ್ದೇವೆ, ಅದ್ರಲ್ಲಿ ರಿಲಿಜನು ಅಷ್ಟೇ, ಪೂಜೆನೂ ಅಷ್ಟೇ, ಭಗವಂತನೂ ಅಷ್ಟೇ. ನಿಜವಾದ ಭಗವಂತನ ಮರ್ತೋಗ್ಬಿಟ್ಟಿದೆ. ಯಾರು ನಿಜವಾದ ಭಗವಂತ? ಆತ್ಮ ಚೈತನ್ಯ. ಅದು ಯಾರು? ನಾನು ಶುದ್ಧ ಚೈತನ್ಯ. ಅದು ಮರ್ತೋಗ್ಬಿಟ್ಟಿದೆ. ಹಾ, ಅದು ಪ್ರೋಗ್ರಾಮು. ನಿಮ್ಗೆ ನಿಮ್ಮ ಹತ್ರ ನಿಮ್ಗೆ ನನ್ನ ಪಾಲಿಸಿ ಇನ್ಶೂರೆನ್ಸ್ ಪಾಲಿಸಿ ಮಾಡಿಸ್ಬೇಕು, ಮಾರಬೇಕು. ಇವತ್ತು ನೋಡ್ತೇನೆ ಸಾರ್, ನಿಮ್ಗೆ ಎಷ್ಟು ಏಜ್ ಆಗಿದೆ ನೋಡಿ, ಕನ್ನಡಕ್ಕೆ ಹಾಕ್ಕೊಡ್ತೀನಿ. ಇನ್ನೂ ಕಣ್ಣು ಶುದ್ಧ ಆಗಿದೆ ನಿಮ್ದು, ಸ್ವಲ್ಪ ನಿಮ್ಗೆ ಹೋಗಿದೆ, ನಿಮ್ಗೆ ಭಾಳ ಖುಷಿ ಆಗ್ಬಿಡ್ತದೆ ಪ್ರೋಗ್ರಾಮ. ಸೊ ಕಂಪ್ಲೀಟ್ ಸೊಸೈಟಿ ಈಸ್ ಮ್ಯಾನಿಪುಲೇಟಿಂಗ್ ಯು. ಓಕೆ, ಈ ಸೊಸೈಟಿ ಕಂಡೀಷನಿಂದ ಹೊರಗೆ ಬರಬೇಕು, ಅದನ್ನು ಓಡೋಗ್ಬೇಕಾಗಿಲ್ಲ. ಯು ಅಂಡರ್ಸ್ಟ್ಯಾಂಡ್ ಅಂಡ್ ಲಿವ್, ಅಂಡರ್ಸ್ಟ್ಯಾಂಡ್ ಹೂ ಯು ಆರ್ ಅಂತ ಬದುಕಿ. ಇಡೀ ಆಧ್ಯಾತ್ಮ ಇಷ್ಟೇ. ಏನಂತ ತಿಳ್ಕೊಂಡಿದ್ದಾರೆ ಆಧ್ಯಾತ್ಮ ಅಂದರೆ ಗುಡ್ಡದ ಮೇಲೆ ಹೋಗೋದು, ಹಿಮಾಲಯಕ್ಕೆ ಹೋಗೋದು, ಇನ್ನೇನು ಮಾಡೋದು ಅಂತ ತಿಳ್ಕೊಂಡಿದ್ದಾರೆ. ಏನು ಅಲ್ರಿ ಸ್ವಾಮಿ, ಈ ಕಂಡೀಷನಿಂಗನ್ನು ಅರ್ಥ ಮಾಡಿಕೊಂಡು ಸಾಕು. ಅರ್ಥ ಆಯ್ತಾ? ತುಂಬಾ ದಿನ ಆಗುತ್ತೆ. ಇನ್ನೊಂದು ಪ್ರೋಗ್ರಾಮ್ ತುಂಬಾ ದಿನ ಆಗುತ್ತೆ. ಯಾರು ನಿಮ್ಗೆ? ನಾನು ಹೇಳ್ಬಿಡ್ತೇನೆ, ನಿಮ್ಮ ಪ್ರೋಗ್ರಾಮ್ ಎಲ್ಲಿಂದ ಬಂತು ಹೇಳ್ತೇನೆ. ನಿಮ್ಗೆ ಪ್ರೋಗ್ರಾಮ್ ಈ ತುಂಬಾ ದಿನ ಪ್ರೋಗ್ರಾಮ್ ಅಂತ, ರಿಲಿಜಿಯಸ್ ಪ್ರೋಗ್ರಾಮ್ ಇದೆ, ಪ್ರವಚನ ಹೇಳ್ತೀರಾ. ಅಯ್ಯೋ ಆತ್ಮಜ್ಞಾನ ಅಂದ್ರೆ ಬಹುಶಃ ಬಹಳ ಜನ್ಮಗಳು ಹೋಗ್ಬಿಡ್ತಾವೆ, ಅದೊಂದು ಹೊಸ ಪ್ರೋಗ್ರಾಮ್. ಅದು ಯಾವ ಪ್ರೋಗ್ರಾಮ್ ಇಲ್ಲ, ಅದು ಈ ಕ್ಷಣ ನಾನು ಯಾರು ಅಂತ ಹೇಳ್ಕೊಂಡ್ರು ಈ ಕ್ಷಣ ಅಷ್ಟೇ. ಇಲ್ಲ, ಇಲ್ಲಿ ಡಿಲೀಟ್ ಆಡ್ ಮಾಡ್ಬೇಕು. ಇಲ್ಲ, ಒಂದೇ ಪ್ರಶ್ನೆ, ನಾನು ಯಾರು ಅಷ್ಟೇ. ಇಲ್ಲ, ಹರೇ ಕೃಷ್ಣ ಮುಗಿತು ಅಷ್ಟೇ ರೀ. ನೀವು ಬಹಳ ಕಷ್ಟ ಅಂತ ಹೇಳ್ಬಿಟ್ಟಿದ್ರ, ಯೋ ರಾಮ ಅದು ಕಷ್ಟ ಅನ್ನೋ ಇನ್ನೊಂದು ಪ್ರೋಗ್ರಾಮ್ ಅದು. ಆ ಕಷ್ಟ ಹಾ, ನಮ್ಮ ಗುರುಜಿ ಒಂದು ಆಂಟಿವೈರಸ್ ಅದು. ಸುಲಭನೋ ಹರಿ ಸುಲಭ ಅಂತ ಹೇಳಿದ ದಾಸ್ಯದಕ್ಕೆ, ನೀವು ಹರಿ ಅಂತ ಹೇಳಿ ಏನೋ ಕಲ್ಪನೆ ಮಾಡಿಬಿಟ್ಟು, ಅದೆಲ್ಲ ಭಾಳ ಕಲ್ಪನೆ ಮಾಡಿಬಿಟ್ಟು, ಅದು ಸಿಗಲ್ಲ ಅದೆಲ್ಲ ಹಾಗೆ ಮಾಡಿಬಿಟ್ಟಿದ್ರ. ಸುಲಭನೋ ಹರಿ, ಒಂದು ಸಲ ಹರಿನಾಮಸ್ಮರಣೆ ಮಾಡಿದ್ರೆ ಮುಗೀತು, ಎರಡು ಸಲ ಮಾಡೋಕ್ಕಾಗತ್ತೇನಿಲ್ಲ. ಒಂದು ಸಲ ನಾನು ಯಾರು ಅಂತ ಕೇಳಿಬಿಟ್ಟು ಮುಗೀತು,
ಆ ಮೈಂಡ್ ಸೈಲೆಂಟ್ ಆಗುತ್ತಲ್ಲ, ಆ ಸೈಲೆನ್ಸಲ್ಲಿ ಭಗವಂತ ಇದ್ದಾರೆ. ಒಂದು ಕ್ಷಣ, 5 ನಿಮಿಷ, 10 ನಿಮಿಷ ಮಾಡ್ಕೊಳ್ರಿ. ದಿನಕ್ಕೆ ಒಂದು 3 ಸಲ ಕಾಫಿ ಕುಡಿದ್ರೆ, ಒಂದು 4 ಸಲ ಭಗವಂತ ನಾಮಸ್ಮರಣೆ ಮಾಡಿ, ಒಂದು 5 ಸಲ ಭಗವಂತನ ಕುಡೀರಿ. ಏನಂತೆ, 10 ಟೈಮ್ಸ್ ಯು ಆರ್ ಡ್ರಿಂಕಿಂಗ್ ಕಾಫಿ, 10 ಟೈಮ್ಸ್ ಯು ಚಾಂಟ್ ಗಾಡ್ಸ್ ನೇಮ್ ಅಂಡ್ ಬಿಕಮ್ ಸೈಲೆಂಟ್ ಗಾಡ್. ಅದನ್ನು ಪುರಂದರದಾಸರು ಎಷ್ಟು ಈಸಿಯಾಗಿ ಮಾಡಿದ್ರು, ಅಜಾಮಿಳನು ಅಣ್ಣನು ವಿಮೀಶನನು ತಮ್ಮ ಎಷ್ಟು ಈಸಿಯಾಗಿ ಪಟ್ಟಿದ್ದಾರೆ. ಅನುಭವ ಇಲ್ದಿದ್ರೆ ಆಧ್ಯಾತ್ಮ ಬಗ್ಗೆ ಮಾತಾಡಕ್ ಆಗಲ್ಲ ಅಮ್ಮ. ಅನುಭವ ಇಲ್ದಿದ್ರೆ ಪುಸ್ತಕದ ಬದನೆಕಾಯಿ. ಓಕೆ, ನಾನು ಹೇಳ್ಬೇಕಾಗಿ ಹೇಳ್ತಿದ್ದೆ, ಅಯ್ಯೋ ಆತ್ಮಜ್ಞಾನ ಅಂದರೆ ಭಾಳ ಕಷ್ಟ ರೀ ಅಪ್ಪ ಅಂತ ಹೇಳ್ತೀವಿ. ಇನ್ನೊಬ್ಬ ಯಾರು ಹೇಳ್ತಿದ್ರು, ಆತ್ಮಜ್ಞಾನ ಹೆಂಗಸಿಗೆ ಆತ್ಮಜ್ಞಾನ ಸಾಧ್ಯನೇ ಇಲ್ಲ ಓಕೆ ಅಂತ ಹೇಳ್ತಿದ್ರು. ಏನೇನೋ ಹೇಳ್ಬಿಡ್ತಾರೆ ಬದನೆಕಾಯಿ. ಆತ್ಮಜ್ಞಾನ ಸುಲಭ ಸರಳ, ಆಯ್ತಾ. ಕಡೆಗೆ ಈ ಥಾಟ್ಸ್ ಬಗ್ಗೆ ನೋಡೋಣ. ಈಸ್ ದರ್ ಕಂಟಿನ್ಯೂಸ್ ಥಾಟ್ಸ್ ಫಾರ್ ಯು? ಭಾಳ ಕಂಟಿನ್ಯೂಸ್ ಥಾಟ್ಸ್ ಬರ್ತಾ ಇರ್ತದ? ಥಾಟ್ಸಲ್ಲಿ ಕಂಟಿನ್ಯೂ ಅಂತ ಇಲ್ವೇ ಇಲ್ಲ. ಥಾಟ್ಸ್ ಬರುತ್ತೆ ಹೋಗುತ್ತೆ ಕ್ಷಣಿಕ. ಬಟ್ ಏನು ಹೇಳ್ತೀರಾ, 10 ಡೇಸ್ ಐ ಆಮ್ ಥಿಂಕಿಂಗ್ ಅಂತ ಹೇಳ್ತೀರಾ, ಹೌದಾ? 10 ಡೇಸ್ ಥಿಂಕಿಂಗ್ ಒಂದು ಥಾಟ್ ಅಷ್ಟೇ ಅದು. 10 ಡೇಸ್ ಥಿಂಕಿಂಗು ಒಂದು ಥಾಟು, ಮತ್ತು ಒಂದು ಥಾಟು ವಿಲ್ ನಾಟ್ ನೋ ಎನಿ ಥಾಟು. ಎವ್ರಿ ಥಾಟ್ ಈಸ್ ಎ ನ್ಯೂ ಥಾಟು. ಪ್ರತಿ ಥಾಟು ಹೊಸ ಥಾಟು. 10 ದಿವಸದಿಂದ ನೀವು ಯೋಚನೆ ಮಾಡ್ತಿದ್ದೇನೆ ಯಾವುದು, ಅದು ಒಂದೇ ಒಂದು ಥಾಟು. ನಿಮ್ಗೆ ಒಂದು ಕ್ಷಣಕ್ಕೆ ಎಷ್ಟು ಥಾಟ್ ಬರಲಿಕ್ಕೆ ಸಾಧ್ಯಪ್ಪ? ನಿಮಗೆ ಎರಡು ಥಾಟ್ ಬರಲ್ಲ, ಒಂದೇ ಥಾಟ್ ಬರೋದು. ಆಯಿತಾ, ಇದು ಸಮುದ್ರದ ಅಲೆ ಬಂದಾಗೆ, ಒಂದು ಅಲೆ ಬಂತು ಹೋಯ್ತು, ಇನ್ನೊಂದು ಅಲೆ ಬಂತು ಹೋಯ್ತು. ಆಯಿತಾ, ಈ ಅಲೆಗಳಲ್ಲಿ ಮೊದಲನೇ ಅಲೆ ಎರಡನೇ ಅಲೆ ಗೊತ್ತಿಲ್ಲ, ಮತ್ತೆ ಅದೇ ಥಾಟ್ ರಿಪೀಟ್ ಆದರೂ ಈ ಥಾಟ್ ಬೇರೆ, ಅದು ಮುಂದೆ ಬರೋದು ಗೊತ್ತಾಗಲ್ಲ ಅಲೆಗಳು. ಹಾಂ, ಥಾಟ್ಸ್ ನೆವರ್ ರಿಪೀಟ್. ಡು ಯು ಹ್ಯಾವ್ ರಿಪೀಟೆಡ್ ಥಾಟ್? ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ ಇದೆ, ಪುನಃ ಪುನಃ ಅದೇ ಥಾಟ್ ಬರ್ತದೆ ಅವ್ರಿಗೆ. ಓಕೆ, ಆಯ್ತಾ? ಅದು ಒಂದೇ ಥಾಟ್ ಅಲ್ಲ, ಇಸ್ ಎ ಡಿಫ್ರೆಂಟ್ ಥಾಟ್. ಅನದರ್ ವರ್ಷನ್ ಆಫ್ ದ ಸೇಮ್ ಥಾಟ್, ಇಸ್ ಎ ಡಿಫ್ರೆಂಟ್ ಥಾಟ್. ಆಯ್ತಾ, ಅದಕ್ಕೆ ಸೈಕಿಯಾಟ್ರಿಸ್ಟ್ ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡಲ್ಲ. ದೇ ಡೋಂಟ್ ಶೋ ಹೌ ಟು ಬ್ರೇಕ್ ಥಾಟ್ ಪ್ಯಾಟರ್ನ್. ಬ್ರೇಕಿಂಗ್ ದ ಥಾಟ್ ಪ್ಯಾಟರ್ನ್ ಇಸ್ ಗಾಡ್ಸ್ ನೇಮ್, ನಾಟ್ ಮೆಡಿಸಿನ್. ಓಕೆ, ಕಡೆಗೆ ಥಾಟ್ ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್. ಥಾಟಲ್ಲಿ ಪರ್ಮನೆಂಟೇ ಇಲ್ಲ. ಈಗ ವಾಟ್ ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್, ಇಸ್ ಇಟ್ ರಿಯಲ್? ಥಾಟ್ ಕ್ಷಣಕ್ಕೆ ಕಾಣ್ತದೆ ಮರೆ ಆಗ್ತದೆ, ಯಾವ್ದು ಕಾಣ್ತದೆ ಮರೆ ಆಗ್ತದೆ, ಅದು ನಿಜನಾ? ಹೇಗೆ ಬರುತ್ತೆ, ನಾವು ಬಿಟ್ಬಿಟ್ರೆ ಅದು ಹೋಗುತ್ತೆ, ಅದು ನಿಜನಾ ಸುಳ್ಳು? ಥಾಟ್ ಯಾವ ಥಾಟ್ ನಿಜ ಅಲ್ಲ, ಯಾಕಂದ್ರೆ ನಿಜ ಇರೋದು ಒಂದೇ ಒಂದು ಆತ್ಮ ಮಾತ್ರ. ಹಾಗೆ ಥಾಟ್ಸ್ ಕಂಟಿನ್ಯೂಸ್ ಇದ್ದಾಗ ಕಾಣುತ್ತಲ್ಲ, ಅದು ಯಾಕೆ ಕಾಣುತ್ತೆ? ಭಾವನೆ ಅಷ್ಟೇ ಅಲ್ಲ, ಸಾಕ್ಷಿ ಕಂಟಿನ್ಯೂಸ್, ಸ್ಕ್ರೀನ್ ಕಂಟಿನ್ಯೂಸ್. ಆ ಸಾಕ್ಷಿಯನ್ನು ನೀವು ಥಾಟ್ಸ್ ಮೇಲೆ ಸೂಪರ್ ಇಂಪೋಸ್ ಮಾಡ್ತಿದ್ದೀರ. ಅಂದರೆ ಸಾಕ್ಷಿ ಯಾವಾಗಲೂ ಇದೆ, ಥಾಟ್ಸ್ ಬರ್ತದೆ ಹೋಗುತ್ತದೆ. ಆ ಕಂಟಿನ್ಯೂ ಇದ್ದಾಗ ಕಾಣ್ತಾ ಇರೋದು ಥಾಟ್ಸಿಂದ ಅಲ್ಲ, ಸಾಕ್ಷಿಯಿಂದ, ಬ್ಯಾಕ್ಗ್ರೌಂಡಿಂದ. ಅರ್ಥ ಆಗಿದೆಯಾ? ಸಾಕ್ಷಿಯಿಂದ ಥಾಟ್ಸ್ ಕಂಟಿನ್ಯೂಸ್ ಕಾಣ್ತದೆ, ಥಾಟ್ಸಲ್ಲಿ ಕಂಟಿನ್ಯೂಟಿ ಇಲ್ಲ. ನಾನು 10 ದಿವಸದಿಂದ ಥಿಂಕ್ ಮಾಡ್ತೇನೆ, 10 ದಿವಸ ಅದೇ ಯೋಚನೆ ಬರ್ತಾ ಇದೆ, ಇಲ್ಲ. ಅಲ್ಲಿ ಇರೋದು ಒಂದೇ ಒಂದು ಸಾಕ್ಷಿ ಮಾತ್ರ, ಅದೇ ಯೋಚನೆ ಬರ್ತಾ ಇದೆ ಹೋಗ್ತಾ ಇದೆ, ಅಲ್ಲಿ ಬೇರೆ ಬೇರೆ ಯೋಚನೆ ಬರ್ತಾ ಇದೆ ಹೋಗ್ತಾ ಇದೆ. ಅರ್ಥ ಆಗ್ತೀಯಾ? ಯುವರ್ ಥಾಟ್ ಸ್ಟ್ರಕ್ಚರ್ ಇಸ್ ಕಂಪ್ಲೀಟ್ಲಿ ಫಾಲ್ಸ್. ಸೊಸೈಟಿಲಿ ಇಂಪಾರ್ಟೆನ್ಸ್ ಕೊಡು ಬರೀ ಥಾಟಿಗೆ. ಆಯಿತಾ, ನಾವು ಥಾಟಿಗೆ ಲೀಸ್ಟ್ ಇಂಪಾರ್ಟೆನ್ಸ್ ಕೊಡೋದು ಇಲ್ಲಿ. ಥಾಟ್ಲೆಸ್ ಸ್ಟಡಿಗೆ ಇಂಪಾರ್ಟೆನ್ಸ್. ಅರ್ಥ ಆಗ್ತೀಯಾ? ಹಾಂ, ಒಂದು ಒಂದು ಥಾಟ್ ಇನ್ನೊಂದು ಥಾಟಿಗೆ ಗೊತ್ತಾಗಲ್ಲ. ಓಕೆ, ಸೊ ನಾನು 5 ದಿವಸದಿಂದ ಇದೇ ಥಿಂಗ್ ಮಾಡ್ತೇನೆ ಅಂತ ಹೇಳ್ತೀರಿ ಯಾರು? ಒಂದು ಹೊಸ ಥಾಟ್ ಬಂತು, ಆ ಥಾಟ್ ಬಂದದ್ದು ಯಾರಿಂದ? ಸಾಕ್ಷಿಯಿಂದ, ಚಿದಾಭಾಸದಿಂದ. ಆಯಿತಾ, ಆ ಥಾಟ್ಗೆ ಇನ್ನೊಂದು ಥಾಟ್ ಗೊತ್ತಿಲ್ಲ. ಕಂಟಿನ್ಯೂಟಿ ಮತ್ತು ನೋಯಿಂಗ್ನೆಸ್ ಬರ್ತಾ ಇರೋದೇ ಅಂತ ಸಾಕ್ಷಿಯಿಂದ. ಥಾಟ್ಸ್ ಒಂದು ಥಾಟಿಗೆ ಇನ್ನೊಂದು ಥಾಟ್ ಬಗ್ಗೆ ಗೊತ್ತೇ ಇಲ್ಲ.
ಅದು ಇದ್ದಿದ್ದ ನಾವು ಇರೋದು ಗೊತ್ತಾಗುತ್ತೆ. ಸತ್ಯ ಹೋಗ್ಬಿಟ್ಟಿದ್ರೆ ಹಾ ಬದುಕಿದ್ದಾಗ ಸಾಯೋದು ಕಲಿಬೇಕು, ಅದೇ ಧ್ಯಾನ, ಅದೇ ಮುಕ್ತಿ. ಒಂದು ಥಾಟ್ ಅಂದ್ರೆ ಏನಪ್ಪ, ನಾಮ ರೂಪ ಕಾರ್ಯ. ಫ್ಯಾನ್ ಅಂತ ಹೇಳಿದ್ರೆ ಒಂದು ರೂಪ ಇದೆ, ಒಂದು ನಾಮ ಇದೆ, ಒಂದು ಕಾರ್ಯ ಇದೆ. ಎಲ್ಲ ಥಾಟ್ಗಳು ನಾಮ ರೂಪ ಕಾರ್ಯ. ಆತ್ಮಕ್ಕೆ ಯಾವ ನಾಮ ರೂಪ ಇದೆ ಕಾರ್ಯ ಇದೆ? ಸಾಕ್ಷಿಗೆ ಯಾವ ನಾಮ ರೂಪ ಕಾರ್ಯ ಇದೆ? ಏ ನೋ ಥಾಟ್ ಕ್ಯಾನ್ ಫೈಂಡ್ ಸಾಕ್ಷಿ. ಓ ನಾನು ಒಂದು ದಿವಸ ಐ ವಿಲ್ ಫೈಂಡ್ ಔಟ್ ಆತ್ಮ, ಒಂದು ದಿವಸ ಐ ವಿಲ್ ನೋ ಆತ್ಮ, ನಾಟ್ ಪಾಸಿಬಲ್. ಅದಕ್ಕೆ ದಿಸ್ ನೋ ನೈಮ್, ನೋ ಫಾರ್, ನೋ ಫಂಕ್ಷನ್ ಸಾಕ್ಷಿಗೆ, ಅರಿವು ಮಾತ್ರ. ಹಾಗಾಗ್ಬಿಟ್ಟು ನಿಮ್ಮ ಮನಸ್ಸಿನಿಂದ ಆತ್ಮವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸು ಸೈಲೆಂಟ್ ಆದಾಗ ಆತ್ಮ, ಅರ್ಥ ಆಗ್ತೀಯಾ? ಮನಸ್ಸಿಂದ ಆತ್ಮವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ, ಮನಸ್ಸು ಸೈಲೆಂಟ್ ಆದಾಗ ಆತ್ಮ. ಹಾಗಿದ್ರೆ ಆತ್ಮವಿಚಾರ ಅಥವಾ ಆತ್ಮಜ್ಞಾನದ ಹೇಗೆ ಸಾಧ್ಯ? ಆತ್ಮಜ್ಞಾನ ಇರೋದು ನಿಮ್ಮ ಮನಸ್ಸನ್ನು ಸೈಲೆಂಟ್ ಮಾಡಲಿಕ್ಕೆ ಅಷ್ಟೇ. ಆತ್ಮದಿಂದ ಆತ್ಮ ಕಾಣೋಕ್ಕಾಗಲ್ಲ, ಆತ್ಮದಿಂದ ಆತ್ಮವನ್ನು ಮನಸ್ಸನ್ನು ಶಾಂತ ಮಾಡಬೇಕು. ಓ ನನಗೆ ನೆನಪಿದೆ. ಏನು ನೆನಪಿದೆ? ಮೊನ್ನೆ ಊಟ ಮಾಡಿದ ನೆನಪಿದೆ. ಕೆಲವರು ಭಾಳ ನೆನಪಿಂದ ದುಃಖ ಪಡ್ತಾರಲ್ಲಪ್ಪ, ನೆನಪು ನಿಮ್ಗೆ ದುಃಖ ಕೊಡ್ತದ? ಅದು ನಿಮ್ಗೆ ಬೈದ್ರಲ್ಲ ಆ ದಿವಸ, ಹಾ ಮದುವೆ ಮಂಟಪದಲ್ಲಿ, ಅದು ನೆನಪಿಲ್ಲ. ಇವತ್ತು 20 ವರ್ಷ ಆಯಿತು, ನೆನಪಿದೆಯಲ್ಲ. ಆ ನೆನಪು ನಿಜನ ಸುಳ್ಳು? ಸುಳ್ಳು. ಅದು ಯಾಕೆ ಸುಳ್ಳು? ಯಾಕೆ ಸುಳ್ಳದು ಅಂತ ಪ್ರಶ್ನೆ ನಮ್ಮ ಡಾಕ್ಟರ್ ಹೇಳೋಣ, ಯಾಕೆ ಸುಳ್ಳು ಅಂತ. Nenap is not true. We don't experience it. We are trying to relive something which does not exist. No two thoughts are same. Your experience, somebody shouted you 10 years back. You remember today. Is it true or not? Our memory is not true. Why? F plus gap put it. Whatever he has stored at that time, we are only depending on our memory, which reflects maybe another version of that. What is past is false, what is future is also false. Only now is the present. So right now we are not... ನಿಮಗೆ 10 ವರ್ಷದ ಕೆಳಗೆ ಚೆನ್ನಾಗಿ ಬಯಸ್ಕೊಂಡು ನೆನಪಿದೆಯೋ ಇಲ್ಲೋ? ವೈ ಇಟ್ಸ್ ನಾಟ್ ಟ್ರೂ ಅಂತ ಕೇಳಿದ್ರು. ಓಕೆ ಗಾಯತ್ರಿ, ವೈ ಇಟ್ಸ್ ನಾಟ್ ಟ್ರೂ? ಎಕ್ಸ್ಪ್ಲೇನ್ ಟು ದ ಡಾಕ್ಟರ್. ಸೊ ಟೆಲ್, ಇಸ್ ಇಟ್ ಟ್ರೂ ಆರ್ ನಾಟ್ ಟ್ರೂ ಗಾಯತ್ರಿ? ವೈ you explain now to the doctor. 10 years back, Lavanya was 2008 model. Body was different. You are slim. Now you put on a lot of weight. Yes. Lavanya 2008 is not... Lavanya 2008 is Lavanya. Ee idara deha badlaayite, manasu badlaagibide, buddhi badlaagibide, yena medical kalto haala bididare. ಅದಿರಲಿಲ್ಲ, ಎಲ್ಲ ಚೇಂಜ್ ಆಗಿಬಿಟ್ಟಿದೆ. ದೇಹ ಚೇಂಜ್ ಆಗಿದೆ, ಮನಸ್ಸು ಚೇಂಜ್ ಆಗಿದೆ, ಬುದ್ಧಿ ಚೇಂಜ್ ಆಗಿದೆ. ಹಾಗೆ ಎಕ್ಸ್ಪೀರಿಯನ್ಸ್ ಮಾಡಿದ್ಯಾರು? ಆ ಲಾವಣ್ಯನೇ ಇಲ್ಲ ಈಗ. ನನಗೆ ಬೈದಂದ್ರೆ ಈಗ ಲಾವಣ್ಯ ಹೇಳ್ತಾರಲ್ಲ, 2019 ಮಾಡೆಲ್ ಹೇಳ್ತಾರಲ್ಲಪ್ಪ. ಬಟ್ ಆತ್ಮಕ್ಕೆ ಏನೂ ಆಗಲ್ಲ, ಆಯ್ತಾ? ಕಡೆ ಮೆಮೊರಿ ರೆಕಾರ್ಡ್ ಒಂದು ವಿಚಿತ್ರ ಇದೆ. ನಾನೀಗ ನಿಮ್ಮ ಫೋಟೋ ತೆಗ್ದೆ, ಆಯ್ತಾ? ಫೋಟೋ ತೆಗೆದ್ರೆ ಫೋಟೋ ತೆಗಿಯೋನಿರಲ್ಲ, ಒಂದು ಫೋಟೋ ಮಾತ್ರ ಇರ್ತದೆ. ಸೊ ಮೆಮೊರಿ ಈಸ್ ಆಲ್ವೇಸ್ ರೆಕಾರ್ಡಿಂಗ್ ಆಫ್ ದಿ ಆಬ್ಜೆಕ್ಟ್, ನಾಟ್ ದಿ ಸಬ್ಜೆಕ್ಟ್. ಸೊ ನಿಮ್ಮ ಮೆಮೊರಿ ರೆಕಾರ್ಡಲ್ಲಿ ಲಾವಣ್ಯ 2008 ಮಾಡೆಲ್ ಇದೆ, ಲಾವಣ್ಯ ಬಾಡಿ ಮೈಂಡ್ ಮಾಡೆಲ್ ಇದೆ, ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಫೋಟೋ ತೆಗೆಯೋ ಒಂದು ಸಾಕ್ಷಿ ಇಲ್ಲ, ರೆಕಾರ್ಡ್ ಇಲ್ಲ. ಸೊ ಹೌ ಮೆಮೊರಿ ಇಸ್ ಟ್ರೂ? ಮೆಮೊರಿ ಈಸ್ ಯೂಸ್ಫುಲ್ ಬಟ್ ನಾಟ್ ಟ್ರೂ. ಯೂಸ್ಫುಲ್ನೆಸ್ಗೂ ಟ್ರೂಗೂ ವ್ಯತ್ಯಾಸ ಗೊತ್ತಿದೆಯಾ? ಯೂಸ್ಫುಲ್ನೆಸ್ಗೂ ಟ್ರೂ ವ್ಯತ್ಯಾಸ ಇತ್ತ ಗೊತ್ತಾ? ಯೂಸ್ಫುಲ್ ಅಂದರೆ ನೀವು ಮನೆಯಿಂದ ಬಂದ್ರಲ್ಲ, ಈಗ ಮನೆಗೆ ಹೋಗಲಿಕ್ಕೆ ಮೆಮೊರಿ ಬೇಕು, ಆಯಿತಾ? ಹಾಂ, ಮೆಮೊರಿ ಇಲ್ದಿದ್ರೆ ಕೆಲಸ ಮಾಡೋಕ್ಕಾಗಲ್ಲ, ಫಂಕ್ಷನಿಂಗ್ ಬೇಕು.
ಬಟ್ ಮೆಮೊರಿ ಅದೇ ಸತ್ಯ ಅಲ್ಲ. ಅರ್ಥ ಆಯ್ತೀಯಾ? ನಾವೇನು ಮಾಡ್ತೀವಿ, ಮೆಮೊರಿ ಸತ್ಯ ಅಂದ್ಕೊಂಡು ಜೀವನ ಇಡೀ ಓಡಾಡ್ತೇವೆ. ಅರ್ಥ ಆಯ್ತೀಯಾ? ಮೆಮೊರಿ ಈಸ್ ಯೂಸ್ಫುಲ್ ಬಟ್ ನಾಟ್ ರಿಯಲ್. ದೆನ್ ಟೆಲ್ ಮಿ ವಾಟ್ ಈಸ್ ಸಫರಿಂಗ್ ಇನ್ ಲೈಫ್. ಇದು ನಿಮ್ಗೆ ಗೊತ್ತಾಗ್ಬಿಟ್ಟು, ನೀವು ಸಫರ್ ಜೀವನದ ದುಃಖ ಅಂದ್ರೆ ಏನು ಹೇಳಿ? ದುಃಖ ಅಂದ್ರೆ ಪುನಃ ಒಂದು ನೆನಪು ಕೆದಕ್ಕೆ ಹೇಳಿ ದುಃಖ ಬಿಡೋದು ಅಷ್ಟೇ. ನೆನಪೇ ನೀವು ಅಲ್ಲದೆ ನೆನಪಲ್ಲಿ ನೀವು ಇಲ್ವೇ ಇಲ್ಲಲ್ಲ. ನಾನಂದ್ರೆ ಸಾಕ್ಷಿ, ನಾನಂದ್ರೆ ಆತ್ಮ, ಅದ್ರಲ್ಲಿ ನೆನಪಲ್ಲಿ ರೆಕಾರ್ಡ್ ಇಲ್ಲ. ದೇಹ ಮನಸ್ಸು ಬುದ್ಧಿ ನೀವಲ್ಲ, ಯಾಕಂದ್ರೆ ದೇಹ ಮನಸ್ಸು ಬುದ್ಧಿ ಬದಲಾಗ್ಬಿಡಿ. ಹಾಗೆ ನೀವು ಯಾವ ರೆಕಾರ್ಡ್ ಬಗ್ಗೆ ಹೇಳ್ತೀರಿ ನೀವು? ಅರ್ಥ ಆಗಿದೆಯಾ ಮೇಡಮ್? ಆಧ್ಯಾತ್ಮದಲ್ಲಿ ವರ್ಷಗಟ್ಟಲೆ ಪೀಪಲ್ ಚಿತ್ತಶುದ್ಧಿಗೆ ಪ್ರಯತ್ನ ಮಾಡ್ತಾರೆ. ಚಿತ್ತಶುದ್ಧಿ ಅಂದ್ರೆ ಥಿಂಕಿಂಗ್ ದಟ್ ಮೆಮೊರಿ ಇಸ್ ರಿಯಲ್. ಮೆಮೊರಿ ಇಸ್ ನಾಟ್ ಯು, ದೆನ್ ವಾಟ್ ಇಸ್ ರಿಯಲ್? ವಾಟ್ ಇಸ್ ಚಿತ್ತಶುದ್ಧಿ? ಅದು ಬೇರೆ ಹೇಳ್ಕೊಂಡು ದುಃಖ ಪಡೋದು ಅವ್ರ ಪಾಪ. ಅವ್ರಿಗೆ ಅವ್ರಿಗೆ ನೀವು ದುಃಖ ಪಟ್ಟು ಅವ್ರಿಗೆ ಬೇರೆ ನಿಮ್ಗೆ ಸಮಾಧಾನ ಮಾಡಿ ನಿಮ್ಗೆ ಖುಷಿ, ಓ ನನಗೆ ಯಾರು ಫ್ರೆಂಡ್ ಇದ್ದಾರೆ ಅಂತ. ಆಯ್ತಾ? ಫ್ರೆಂಡ್ ಇನ್ ನೀಡ್ ಇಸ್ ಫ್ರೆಂಡ್ ಇನ್ ಡೀಡ್ ಅಂತ. ಅಂದ್ರೆ ಒನ್ ಹೂ ಗಿವ್ಸ್ ಎ ಕರ್ಚೀಫ್ ಇಸ್ ಕಾಲ್ಡ್ ಫ್ರೆಂಡ್. ಅಯ್ಯೋ ಜಾಸ್ತಿ ಆಗತ್ತೆ ನಮ್ಗೊಬ್ರು ಸ್ಟೂಡೆಂಟ್ ಬಂದಿರು ಮೊದಲು, ಅವರು ಮದುವೆ ಆದ ವಸ್ತ್ರದಲ್ಲಿ ಅವ್ರಿಗೆ ಅತ್ತೆ ಕಾಟ. ಅತ್ತೆ ಕಾಟ ಮನೆಯಲ್ಲಿ ದುಃಖ. ಆ ಅತ್ತೆ ಕಾಟ ಅಂತ ಹೇಳಿದ್ರು ಪಕ್ಕ ಮೇಲೆ ಬಾಯಿ ಅಪಾರ್ಟ್ಮೆಂಟ್ ಪಕ್ಕ ಮೇಲೆ ಬಾಯಿ ನಿಮ್ಗೆ ಅತ್ತೆ ಕಾಟ ಹೀಗಂತ ಹೇಳಿದ್ರು. ಅವಳು ಪಾಪ, ಹೌದಾ ನನ್ನ ಅತ್ತೆನೂ ಹಾಗೆ, ನನಗೆ ಎಷ್ಟಿದೆ ಈಗ ಪಾಪ. ಇವ್ರಿಗೆ ಒಂದೇ ಒಂದು ಅತ್ತೆ ಕಾಟ, ಇದೀಗ ಎರಡು ಅತ್ತೆ ಕಾಟ. ನನ್ನದ್ರ ಬಂದ್ರೆ ಅತ್ತೇನಿಲ್ಲ ಕತ್ತೇನಿಲ್ಲ ನೆನಪು ಇಲ್ಲ ಅಂತ ಹೇಳಿದ್ರೆ ಸಮಾಧಾನ ಇದೆ ಅವ್ರಿಗೆ. ಅದು ಮಾತ್ರ ಬಹಳ ಗಟ್ಟಿಯಾಗಿರ್ತದೆ. ಅಲ್ಲಿ ವಿಶೇಷ ಏನಂದ್ರೆ ಅದು ನಿಜ ಅಲ್ಲ, ನಿಜ ಅಲ್ಲ ಗಟ್ಟಿಯಾಗಿರ್ತದೆ, ನಿಜವಾದ ಗಟ್ಟಿ ಇರಲ್ಲ. ಒಂದು ಅಡ್ರೆಸ್ ಕೇಳಿದ ನೆನಪಿರಲ್ಲ, ಮಗ್ಗಿ ಕೇಳಿದ ಗೊತ್ತಿಲ್ಲ, 17 ಎಷ್ಟು ಅಂತ ಗೊತ್ತಿಲ್ಲ. ಆದ್ರೆ 17 ವರ್ಷದ ಹಿಂದೆ ಯಾವಾಗ ಬೈದಿರಲ್ಲ ಅದು ನೆನಪಿರುತ್ತದೆ. ಅದು ಫಾಲ್ಸ್ ಮೆಮೊರಿ. ಎಂತ ಅವಸ್ಥೆ ನೋಡಿ ನಮ್ದು, ತೆಗೆದು ಹಾಕ್ಲಿಕ್ಕೆ ಇಲ್ಲೋ ಇಲ್ಲ. ಎಲ್ಲಾ ಸೈಕಿಯಾಟ್ರಿಸ್ಟ್ ಬಿಸ್ನೆಸ್ ಇದೆ ಇದು, ಇಲ್ದಿದ್ದ ಮೆಮೊರಿಗೆ ಇಲ್ದಿದ್ದ ಸೈಕಿಯಾಟ್ರಿಸ್ಟ್ ರಿಪೇರಿ ಮಾಡೋದು. ಇಲ್ದಿದ್ದ ಮೆಮೊರಿಗೆ ಆಧ್ಯಾತ್ಮ ಚಿತ್ತಶುದ್ಧಿ, ಚಿತ್ತಶುದ್ಧಿ ಮಾಡಿದ್ದೆ ಮಾಡಿದ್ದು ಚಿತ್ತನೆ ಇಲ್ಲ. ಅಳಿಸ್ಬೇಕಾದ ಅಗತ್ಯನೇ ಇಲ್ಲ ನೋಡಿ. ಅಲ್ಲ ಆಧ್ಯಾತ್ಮ ಏನು ಗೊತ್ತಾ, ಆಧ್ಯಾತ್ಮ 99% ಎಫರ್ಟ್ ಚಿತ್ತಶುದ್ಧಿಗೆ. ಚಿತ್ತದಲ್ಲಿ ಏನು ಬರೋದು ಸರಿನೇ ಅಲ್ಲ ಅಂತ ನಿಮ್ಗೆ ಗೊತ್ತಾಗ್ಬಿಟ್ರೆ ಚಿತ್ತಶುದ್ಧಿಯಲ್ಲಿ ಬಂದು ಅದಕ್ಕೆ ಜ್ಞಾನದಿಂದ ಮುಕ್ತಿ ಅಂತ ಹೇಳೋದು. ಅರ್ಥ ಆಗಿದೆಯಾ? ಚಿತ್ತಶುದ್ಧಿ ಅಗತ್ಯನೇ ಇಲ್ಲ, ಚಿತ್ತ ನೀವಲ್ಲ. ಮನೋಬುದ್ಧಿ ಅಹಂಕಾರ ಚಿತ್ತಾಣಿ ನಾಹಂ. ಚಿತ್ತ ನೀವು ಅಂತ ಹೇಳಿದ್ರೆ ಚಿತ್ತಶುದ್ಧಿ ಮಾಡಬೇಕು. ನೀವು ಅಲ್ಲದ್ರೆ ಯಾಕ್ರಿ ಮಾಡ್ತೀರಾ? ನಾನು ಅಲ್ಲ ಅಂತ ಅರ್ಥ ಮಾಡ್ಕೊಳ್ಳಿ. ಚಿತ್ತದಲ್ಲಿ ನೀವಿಲ್ಲ, ಮೆಮೊರಿಯಲ್ಲಿ ನೀವಿಲ್ಲ. ಮೆಮೊರಿ ಮೆಮೊರಿ ಇಸ್ ಎ ಫೋಟೋ, ಯು ಆರ್ ನಾಟ್ ದೇರ್. ಬಟ್ ವೈ ಆರ್ ಸ್ಟ್ರಗ್ಲಿಂಗ್ ವಿತ್ ಮೆಮೊರಿ? ಏನು ಅರ್ಥ ಆಯ್ತೀನಿ ಮೇಡಮ್? ನೀವು ಇದನ್ನ ನೋಡಿ ಆಧ್ಯಾತ್ಮದಲ್ಲಿ ಚಿತ್ತಶುದ್ಧಿ ಕಾರ್ಮಿಕ್ ಕ್ಲೀನಿಂಗು. ಅಯ್ಯೋ ರಾಮ, ಮೆಮೊರಿ ರೆಕಾರ್ಡ್ಸು, ಆ ರೆಕಾರ್ಡ್ ಯಾವ್ದು ನೀವು ಇದೇ ಇಲ್ಲ. ಅರ್ಥ ಆಗ್ತೀಯಾ? ಇದೇ ಮುಕ್ತಿ ಕಣಪ್ಪ. ಸರಿಯಾದ ಸರಿಯಾಗಿ ಅರ್ಥ ಮಾಡ್ಕೊಂಬಿಟ್ರೆ ನಾನು ಶುದ್ಧ ಅಕ್ಕಿ ಪಾಯಿಂಟ್. ಮೆಮೊರಿ ಈಸ್ ಆಲ್ವೇಸ್ ಎ ಪಾರ್ಟ್ ಆಫ್ ದಿ ಪಾಸ್ಟ್. ಆತ್ಮನಿಗೆ ಪಾಸ್ಟ್ ಅಂತ ಗೊತ್ತೇ ಇಲ್ಲ, ಆತ್ಮನಿಗೆ ಯಾವಾಗಲೂ ಪ್ರೆಸೆಂಟೇ. ಓಕೆ, ನೀವು ಯಾವಾಗಲೂ ಪಾಸ್ಟಲ್ಲಿ ಇದ್ರ, ಆ ಪಾಸ್ಟ್ ಇದ್ದಾಗ ಪ್ರೆಸೆಂಟೇ ಇತ್ತು. ಸೊ ಆತ್ಮನಿಗೆ ಪಾಸ್ಟ್ ಅಂತ ಗೊತ್ತಿಲ್ಲ, ಮೆಮೊರಿಯಲ್ಲಿ ಆತ್ಮ ಇಲ್ಲ. ಏನ್ರಿ ಜೀವನ ಮಾಡ್ತಿದ್ರಿ ನೀವು? ನಾನು ನಾನು ಅಂತ ಹೇಳ್ಕೊಂಡು ತಿರುಗಾಡ್ತಿಲ್ಲ. ಅರ್ಥ ಆಗ್ತೀನಿರಪ್ಪ ಎಲ್ರಿಗೂ? ಸುಳ್ಳಿನ ಮೇಲೆ ಜೀವನ, ಸುಳ್ಳಿನ ಕಂತೆ ಇದು. ದಾಸ ಏನು ಹೇಳ್ತಾರಲ್ಲ ಅದನ್ನ, ಯೋ ರಾಮ, ಎಲ್ಲ ಸುಳ್ಳಿನ ಮೇಲೆ ಜೀವನ ಮಾಡ್ತಿದ್ರ. ಆ ಸುಳ್ಳಿನ ಸಾಧನೆ, ಆ ಸುಳ್ಳಿನಿಂದ ಬಿಡುಗಡೆ ಆಗಿ ಸಾಧನೆ.
ನಾನು ಜಪಶುದ್ಧಿ ಮಾಡ್ತೇನೆ. ಯಾಕೆ? ಚಿತ್ತಶುದ್ಧಿ. ಅರೆ ಚಿತ್ತ ಎಲ್ಲಿದ್ದೀರಪ್ಪ? ಅದು ನಿಜ ಮಾಡಿದ್ಯಾರ? ನಿಜ ಅಂತ ಹೇಳ್ತಾ ಇರೋದು ಯಾರು? ನೀವು ಯಾಕೆ ವಿಚಾರ ಮಾಡಿಲ್ಲ? ಸೊಸೈಟಿ ಹೇಳ್ತಾ ಇಲ್ಲ, ಸೊಸೈಟಿ ಹೇಳ್ತಾ ನೀವು ನಿಜ ಅಂತ ತಿಳ್ಕೊಂಡಿದ್ರ? ನೀವು ವಿಶ್ಲೇಷಣೆ ಮಾಡಿಲ್ಲ, ನಿಮ್ಮ ರೆಸ್ಪಾನ್ಸಿಬಿಲಿಟಿ ಯಾವ್ದು ಸತ್ಯ ಯಾವ ಸುಳ್ಳು ಅಂತ. ಅದಕ್ಕೂ ಹಣ್ಣು ಮಾಗಬೇಕು, ಹಣ್ಣು ಮಾಗಿದ ಮೇಲೆ ಅದನ್ನ ಕತ್ತರಿಸ್ಬೇಕು. ಅದಕ್ಕೆ ಮಾಗಲಿಕ್ಕೆಲ್ಲ ಒದೆ ಬಿಡ್ಬೇಕು ಲೈಫಲ್ಲಿ. ಗೊತ್ತಾಗುತ್ತೆ, ಲೈಫಲ್ಲಿ ಚೆನ್ನಾಗಿ ಒದೆ ಬಿಡ್ಬೇಕು. ಆಯ್ತಾ? ಅತ್ತೆ ಕೈಯಿಂದ ಒದೆ, ಗಂಡನ ಕೈಯಿಂದ ಒದೆ, ಅಥವಾ ನೀವು ಗಂಡನಿಗೆ ಒದೆ ಕೊಡೋದು, ಯಾರು ಒಟ್ಟು ಒಂದು ಒದೆ ಕೊಟ್ಟು ಚೆನ್ನಾಗಿ ಒದೆ ಮಾಡಿದ್ದೇನೆ. ಆಯ್ತಾ? ಕಡೆಗೆ ಆಮೇಲೆ ಏನಾಗುತ್ತೆ, ಧರ್ಮ ಅಂತ ಹೋಗ್ತದೆ ತಿರ್ಗ. ಆ ಪೂಜೆ, ಈ ಪೂಜೆ, ಆ ಸಂಸ್ಕಾರ, ಈ ಸಂಸ್ಕಾರ, ಆ ಆಶ್ರಮ, ಈ ಆಶ್ರಮ, ಈ ಜಪ, ಈ ತಪ. ಯಾಕೆ? ಚಿತ್ತಶುದ್ಧಿಗೆ. ಕಡೆಗೆ ಒಂದು ದಿವಸ ಹೋದ್ರೆ ಚಿತ್ತನೇ ಇಲ್ಲ ಅಂತ. ಇದೇ ವಿಚಿತ್ರ. ಇಲ್ಲದಿದ್ದ ಚಿತ್ತ ನಾವಂತೂ ಗೊತ್ತಿಲ್ಲ. ನನಗೊಬ್ರು ಹೇಳಿದ್ರು, ನಾವ್ ಈಗ ಅದೇ ಎಷ್ಟೋ ಕಡೆ ಹೋಗ್ತೀವಲ್ಲ, ಶಂಕರ್ ಕ್ಲಾಸ್ ಇರ್ಬೋದು, ಸ್ಪೀಚ್ ಈಗಲೂ ಕೇಳ್ತೀವಿ, ಕೇಳಲ್ಲ ಅಂತಲ್ಲ. ಆದ್ರೆ ಅವರು ಎಲ್ಲಾ ಎಲ್ಲಾ ಚೆನ್ನಾಗೇ ಹೇಳಿರ್ತಾರೆ. ಆದ್ರೆ ನಮ್ಗೆ ಕರೆಕ್ಟ್ ಆಗಿ ಅದೇ ನಿಜವಾಗ್ಲೂ ಈಗ ನಾನು ಯಾರು ಅಂತ, ಈಗ ಓಎಂಐ ಅನ್ನೋ ಕಾನ್ಸೆಪ್ಟ್ ಎಲ್ಲಿ ಎಷ್ಟು ಜನ ಹತ್ರ ಕೇಳಿದಾಗ್ಲೂ ನಮ್ಗದು ತಲೆಗೆ ಹೋಗಿರಲ್ಲ. ಅದೇ ಚಿತ್ತಶುದ್ಧಿ ಅಂತನೋ ಮತ್ತೇನೋ ಮತ್ತೇನೋ ಮಾಡ್ಕೊಂಡು ಬಂದಿರ್ತೀವಿ. ಸೊ ಅದಕ್ಕೆ ಅವ್ರೊಬ್ರು ಹೇಳಿದ್ರು, ನಿಮ್ಗೆ ಪೆಪ್ಪರ್ಮಿಂಟ್ ಎಲ್ಲರೂ ಕೊಟ್ಟಿದ್ದಾರೆ, ನೀವು ರ್ಯಾಪರ್ ತೆಗೆದ್ರೆ ತಿಂತಾರೆ. ಎಲ್ಲಾರು ಕೊಟ್ಟಿರ್ತಾರೆ, ನಾವು ಅದನ್ನ ತಗೊಳಕ್ಕೆ ನಮಗೆ ಓಕೆ. ಸೊ ಮೆಮರಿ ಈಸ್ ನಾಟ್ ಯು, ಪ್ಲೀಸ್ ಅಂಡರ್ಸ್ಟ್ಯಾಂಡ್. ಲೆಟ್ಸ್ ರಿಪೀಟ್, ಮೆಮರಿ ಈಸ್ ನಾಟ್ ಮೀ. ಓಕೆ, ಆ ಮೆಮೊರಿ ಚಾನ್ಸೇ ಇಲ್ಲ, ಕ್ಲಾಸ್ ಇಲ್ಲ, ಅದಕ್ಕೆ ಲಾಸ್ಟ್ ಕ್ಲಾಸ್ ಇದು. ವಾಟ್ ಎವರ್ ಅಧ್ಯಾತ್ಮಿಕ ಕ್ಲಾಸಸ್, ದ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ ಇಸ್ ದ ಮೂಮೆಂಟ್ ಯು ಸ್ಟೆಪ್ ಔಟ್ ಯು ಬಿಕಮ್ ವರ್ಲ್ಡ್ಲಿ. So many things come and impact on you, you tend to forget. So come back. Come back again. Classes recollect. Classes recollect, come back. Correct. Allah, you go to the world. Okay? Nodi, 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 nodi. Onisha, nodi, nodi, kede. Who is going to the world? No, no, no. He is going to the world and getting lost. Anytime you forgot your wife? You don't forget it. It's so important. Even if you are roaming around in the world, still you say that this wife. Because she reminds me very of. Some important things you don't never forget. So this is also one important thing. Okay. So you know, this is actually what I put as a picture. ಸೊ ಮೆಡಿಟೇಷನ್ ಮಾಡುವಾಗ ಐ ಟೋಲ್ಡ್ ಯು ದ್ಯಾಟ್ ವಿ ಕ್ಯಾನ್ ಮೆಡಿಟೇಟ್ ಹಿಯರ್ ಆತ್ ಚಾಂಟಿಂಗ್ ಆರ್ ಮೆಡಿಟೇಷನ್ ಯು ಕ್ಯಾನ್ ಡೂ ಇನ್ ಆತ್ಮ ಆರ್ ಇನ್ ದಿ ಹಾರ್ಟ್ ಸೆಂಟರ್. ಅಲ್ಲಿ ಏನಾಗುತ್ತೆ, ಆತ್ಮದಲ್ಲಿ ಮೆಡಿಟೇಷನ್ ಮಾಡಿದ್ರೆ ನಿಮಗೆ ಕೆಲವು ಲೈಟ್ ಪ್ಯಾಟರ್ನ್ ಕಾಣ್ಬೋದು. ಆ ಲೈಟ್ ಪ್ಯಾಟರ್ನ್ ನೀವು ಏನು ಅವ್ರಿಗೇನು ಲೈಟ್ ಕಾಣ್ತೋ, ಇವರಿಗೆ ಲೈಟ್ ಕಾಣ್ತೋ, ನಮ್ಗೆ ಕಾಣ್ತಿಲ್ಲ ಅಂತ ಹೇಳ್ಬೋದು. ಲೈಟ್ ಆತ್ಮವೇ ಲೈಟು. ಓಕೆ, ಇದೆಲ್ಲ ಲೈಟ್ ಗೊತ್ತಿಲ್ಲದಿದ್ದು ಟ್ಯೂಬ್ಲೈಟ್ಗಳಿದ್ದಾರೆ ಅವರು, ಅದೇನೋ ಲೈಟ್ ಕಾಣ್ತು ಅಂತ ಹೇಳ್ತಾರೆ. ಆದರೂ ಅದು ಕಂಟ್ರಿ ನಿಮ್ಗೆ ಇಂಟರ್ಪ್ರಿಟೇಷನ್ ಅಂದರೆ, ಲೈಟಲ್ಲಿ ದಟ್ಸ್ ಎ ಗ್ರಾಸ್ ಫಾರ್ಮೇಷನ್, ಸಟಲ್ ಫಾರ್ಮೇಷನ್, ಕಾಸಲ್ ಫಾರ್ಮೇಷನ್ ಇರ್ತದೆ. ಸೊ ಅದನ್ನು ನೀವು ಯು ಡೋಂಟ್ ಹ್ಯಾವ್ ಟು ಕನ್ಫ್ಯೂಸ್, ದಟ್ಸ್ ನಾಟ್ ಇಂಪಾರ್ಟೆಂಟ್. ಬಟ್ ಇಫ್ ಯು ಸೀ ಇಟ್, ಅಂಡರ್ಸ್ಟ್ಯಾಂಡ್ ಇಟ್. ಎನರ್ಜಿಯಲ್ಲಿ ಏನಾಗುತ್ತೆ, ಗ್ರಾಸ್ ಫಾರ್ಮ್ ಆಗುತ್ತೆ, ಸಟಲ್ ಫಾರ್ಮ್ ಆಗುತ್ತೆ, ಕಾಸಲ್ ಫಾರ್ಮ್ ಆಗುತ್ತೆ. ಇಟ್ ಮೇ ಗಿವ್ ಯು ಸಮ್ ಫನ್, ಬಟ್ ಇಟ್ಸ್ ನಾಟ್, ದಟ್ಸ್ ನಾಟ್ ಇಂಪಾರ್ಟೆಂಟ್. ಹೂ ಆಮ್ ಐ ಈಸ್ ಇಂಪಾರ್ಟೆಂಟ್. ಪೀಪಲ್ ಗೆಟ್ ಸ್ಟಕ್ ಇನ್ ಸೀನ್, ಎಂಟೈರ್ ಲೈಫ್ ದೇ ಆರ್ ಸರ್ಚಿಂಗ್ ಫಾರ್ ಅ ಲೈಟ್, ಬಟ್ ದಟ್ಸ್ ನಾಟ್ ದ ಲೈಟ್. ಲೈಟ್ ಈಸ್ ಐ ಆಮ್ ಲೈಟ್. ಆಯ್ತಾ? ಕೋಟಿ ಸೂರ್ಯ ಸಮಪ್ರಭ ಅಂತ ಕೇಳಿದ್ರಪ್ಪ, ಏನು ಹೇಳಿ ಶ್ಲೋಕ ಹೇಳಿ ನೋಡೋಣ. ಅದು ಸಮಪ್ರಭ
ಹಾ, ನಾನೀಗ ಧ್ಯಾನ ಮಾಡಿ ಶುರು ಮಾಡಿದೆ. ಭಗವಂತ ಬರಬೇಕು, ನನ್ನ ಕಣ್ಣಿಗೆ ಬಿದ್ದ. ಹೇಗೆ? ಕೋಟಿಗಟ್ಟಲೆ ಸೂರ್ಯ ಇದ್ದ, ಕಣ್ಣಿಗೆ ಬಿದ್ದ ಭಗವಂತ. ಸೂರ್ಯ ಭಗವಂತನ ಬೆಳಕು ಬಂತು, ಯಾವ ಬೆಳಕು ಬಂದಿಲ್ಲ. ಓಕೆ, ನಿಮಗೆ ಆ ಬೆಳಕು ಅಲ್ಲಿ ಕೋಟಿ ಸೂರ್ಯ ಸಮಪ್ರಭಂದ ಅರ್ಥ ಗೊತ್ತಾಗಿಲ್ಲ. ಸೂರ್ಯನ ನೋಡ್ಬೇಕು ನಾನು, ಸೂರ್ಯ ಬಹಳ ದೊಡ್ಡ ಬೆಳಕು ಆಯ್ತಾ. ಆ ಸೂರ್ಯನ ನೋಡಬೇಕಾದ್ರೆ ನನಗೆ ಕಣ್ಣು ಬೇಕು. ಕಣ್ಣಿನ ಬೆಳಕಿದ್ರೆ ಸೂರ್ಯ ಕಾಣ್ತಾರೆ, ಕಣ್ಣಿನ ಬೆಳಕಿದ್ರೆ ಸೂರ್ಯ ಇಲ್ಲ, ಹೌದಲ್ಲೋ? ಹಾಗೆ ಯಾವ್ದು ಬೆಳಕು ದೊಡ್ಡದು? ಕಣ್ಣಿನ ಬೆಳಕು ದೊಡ್ಡದು, ಸೂರ್ಯನ ಬೆಳಕು ದೊಡ್ಡದು. ಸೊ ಕಣ್ಣು ಸೂರ್ಯನ ಬೆಳಕಿನ ದೊಡ್ಡದು. ಕೋಟಿ ಸೂರ್ಯ ಇದ್ರು ಎರಡು ಕಣ್ಣು ಇಲ್ದಿದ್ರೆ ಕಾಣಲ್ಲ. ಆ ಕೋಟಿ ಸೂರ್ಯನ ಬೆಳಕು ಯಾವುದು? ನಮ್ಮ ಎರಡು ಕಣ್ಣು. ಎರಡು ಕಣ್ಣು ಇದ್ರೆ ಕೋಟಿ ಲಕ್ಷ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸೂರ್ಯ ಇದ್ರು ಎಲ್ಲ ಕಾಣಲ್ಲ. ಸೊ ಕೋಟಿ ಸೂರ್ಯನಿಗೆ ಬೆಳಕು ಕೊಡೋದು ಯಾರು? ಎರಡು ಕಣ್ಣು. ಆ ಕಣ್ಣಿಗೆ ಬೆಳಕು ಕೊಡೋದು ಯಾರು? ಮನಸ್ಸು. ಮನಸ್ಸಿಗೆ ಬೆಳಕು ಕೊಡೋದು ಯಾರು? ಬುದ್ಧಿ. ಬುದ್ಧಿಗೆ ಬೆಳಕು ಕೊಡೋದು ಯಾರು? ನಾನು ಆತ್ಮ. ಆತ್ಮ ಜ್ಯೋತಿಯೇ ನಾನು. ಅದೇ ನಮ್ಮ ಸತ್ಸಂಗದ ಹೆಸರು, ಆತ್ಮಜ್ಯೋತಿ ಸತ್ಸಂಗ ಅಂತ, ನಮ್ಮ ಬ್ರ್ಯಾಂಡ್ ನೇಮ್. ನಾನು ಯಾರು ಅಂದ್ರೆ ಆತ್ಮಜ್ಯೋತಿ, ಆತ್ಮದ ಬೆಳಕು. ಸೊ ಕೋಟಿ ಸೂರ್ಯನಿಗಿಂತ ದೊಡ್ಡ ಬೆಳಕು ನಾನು. ಕೋಟಿ ಗಂಟಲ ಸೂರ್ಯ ಇದ್ರು ಏನು ಕಾಣಲ್ಲ, ಕಣ್ಣಿರ್ದಿದ್ರೆ. ಕಣ್ಣಿರ್ ಕಣ್ಣು ಕಾಣಲ್ಲ, ಆತ್ಮ ಇಲ್ದಿದ್ರೆ. ಆ ಆತ್ಮವೇ ಕೋಟಿ ಸೂರ್ಯ. ಅದು ಕಾಣತ್ತಾ? ಅದು ಯಾರಿಗೂ ಕಾಣಲ್ಲ, ಅದು ನೋಡುವವನು. ಓ, ನಾನು ಆತ್ಮ ನೋಡಿದೆ. ಅದು ಯಾವುದು ಸಿನಿಮಾದಲ್ಲಿ ನೋಡಿದ್ರಷ್ಟೇ. ಆತ್ಮ ನೋಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ. ನೀ ಆತ್ಮ, ನೀವೇನು ನೋಡ್ತೀರ ಆತ್ಮ ಅಂದ? ಅಂದ್ರೆ ಒಂದು ಆತ್ಮ, ಆತ್ಮ ಅನ್ನೋದು ಕೋಟಿ ಸೂರ್ಯನಿಗೆ ಪ್ರಕಾಶಕ್ಕೆ ಸಮವಾದದ್ದು. ಹಾ, ಏನೇ ಬೆಳಕು ಬೇಕಾದ ಆತ್ಮನ ಬೆಳಕು ಬೇಕಲ್ಲಪ್ಪ. ಆತ್ಮ ಬೆಳಕು ಏನು ಕಾಣುತ್ತೆ? ಆತ್ಮ ಕಾಣ್ತದ? ಯಾರಿಗೂ ಕಾಣಲ್ಲ. ನನಗೆ ಕಾಣುತ್ತಾ? ಕಾಣಲ್ಲ. ನಾನು ಆತ್ಮ ಅಷ್ಟೇ. ಅರಿವು ಅರ್ಥ ಆಯ್ತಾ? ಸೇವತ್ ಕ್ಲೋಸ್ ಮಾಡೋಣ. ಭಗವಂತ ಭಗವದ್ಗೀತೆ ಅಯಂ ಆತ್ಮ ಕೂಡ ಕೇಶ ಅಂತ ಬರ್ತಾರೆ. ಅದೇ 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 ಅದೇ. ತಮಿಳಲ್ಲಿ ಒಂದಂತರ ಇದೆ, ಸಾಗರ ಬರೆ ಸಾಗುಂಬೋದು ಶಂಕರ ಶಂಕರ ಅಂತ ಅರ್ಥ. ಸಾಯುವಾಗ ಶಂಕರ ಶಂಕರ ಅಂತ ಕೂತ್ಕೊಂಡ್ರಂತೆ. ಹಾಗೆ ನಾವೆಲ್ಲ ವಯಸ್ಸಾದ್ಮೇಲೆ ಆತ್ಮ ಬಂದಿದ್ದೀವಿ. ಪರವಾಗಿಲ್ಲರಿ, ಆವಾಗ ಬಂದಿರಲ್ಲ. ಈಗ ಪುನಃ ಸಿಕ್ಕಾಕ್ಬಿಡ್ರಿ. ಯಾರಿಗೆ ವಯಸ್ಸಾಗಿದೆ? ನನಗೆ ವಯಸ್ಸಾಗಿದ್ರೆ ನೀವು ಅದು ದೇಹ ನೀವ that is why I'm not fulfilled this, and my needs are not fulfilled. I have so many things to do, I am not any actually adu baralaya actually.